ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆ ಎಸ್ ಎಕ್ಸಾಮ್ಸ್ ಗ್ರೂಪ್ ಬಿ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಏನ್ ಮಾಡ್ತಾ ಇದೀವಿ, 500 ಪ್ರಶ್ನೆಗಳ ಸರಣಿ, ಇದು 14ನೇ ವಿಡಿಯೋ. ನೋಡಿ, ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು, ಇಂಡಿಯನ್ ಸ್ಪೇಸ್ ಸ್ಟೇಷನ್ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ಇಂಟೆಕ್ಸ್ ಆಗಿರ್ಬೋದು, ಓಕೆ, ಲಕ್ಷದೀಪ್ ಆಗಿರ್ಬೋದು, ಈ ತರ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡಿಸ್ಕಸ್ ಮಾಡ್ತೀನಿ. ಇವತ್ತು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅನೌನ್ಸ್ ಆಗಿದೆ 27th of August 2024. ಓಕೆ, ಸೊ ಈ ಎಲ್ಲಾ ವಿಡಿಯೋಸ್ ಗಳು ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ನಮ್ಗೆ ಕೆ ಎಸ್ ರಿಲೇಟೆಡ್, ಜಿ ಕೆ ಆಗಿರ್ಬೋದು, ಕರೆಂಟ್ ಅಫೇರ್ ಆಗಿರ್ಬೋದು, ಕೆ ಎಸ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ನಮ್ಮ ಕೆ ಎಸ್ ಗೆ ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಇವಾಗ 50ಕ್ಕಿಂತ ಹೆಚ್ಚು ವಿಡಿಯೋಸ್ ಗಳು ನಿಮ್ಗೆ ಅದರಲ್ಲಿದೆ. ಅಂಡ್ ಆ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಇವ್ರದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ನಿಮ್ಗೆ ಇದೆ, ಇವ್ರದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡ್ತೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಇದು ನಮ್ಮ ಆರ್ಟ್ ಅಂಡ್ ಕಲ್ಚರ್ ಅಡಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ, ವೆರಿ ಇಂಪಾರ್ಟೆಂಟ್. ಇದು ಕಲೆ ಮತ್ತು ಸಂಸ್ಕೃತಿ ಅಂತ ಏನು ಕರಿತೀವಿ, ನೋಡಿ ಇದನ್ನು ಓದಿ, ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ ಇದೆ. ವನವಾಸಿ ಈ ಅರಸರ ಪ್ರಾಚೀನ ರಾಜಧಾನಿಯಾಗಿತ್ತು. ಓಕೆ, ಈ ರಾಜವಂಶವು 3ನೇ ಶತಮಾನದಲ್ಲಿ ಉತ್ತರ ಕರ್ನಾಟಕದ ಶಾತವಾಹನ ಸಾಮ್ರಾಜ್ಯವನ್ನು ಬದಲಿಸಿತು. ಶಾತವಾಹನ ನಂತರ ಓಕೆ ಗೋವಾದಲ್ಲಿ ಅವರು ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದರು. ಈ ರಾಜವಂಶದ ಶಾಸನವು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದೀನಿ, ಅಂದ್ರೆ ಯಾವ ರಾಜವಂಶಕ್ಕೆ ಸಂಬಂಧಪಟ್ಟಿದೆ ಅಂತ. ಕಳಭ್ರರು ಅಲ್ಲ, ಇಶ್ವಾಕುಗಳು. ಎಸ್, ಶಾತವಾಹನ ಅಂದ್ರೆ ಇಶ್ವಾಕು ಬರ್ತಾರೆ, ಬಟ್ ಗೋವಾ ಮತ್ತೆ ಕನ್ನಡ ಕಲ್ಯಾಣ ಚಾಲುಕ್ಯ ಸಾಮಂತರು ಅವರಾಗಿರ್ಲಿಲ್ಲ, ಹಾಗಾಗಿ ಕದಂಬರು ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನಪ್ಪ ಕರೆಂಟ್ ಅಫೇರ್ ಅಂದ್ರೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತದಿಂದ ಬರೆದಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಶಾಸನ ಗೋವಾದಲ್ಲಿ ಸಿಕ್ಕಿದೆ. ಗೋವಾದ ಕಕೋಡಾ ಇನ್ ಸದರ್ನ್ ಗೋವಾದಲ್ಲಿ ಮಹಾದೇವ ಟೆಂಪಲ್ ಅಲ್ಲಿ ಸಿಕ್ಕಿದೆ. ಸಿ, ಇದು ನಮಗೆ ಶಾತವಾಹನರ ನಂತರ, ಅವನತಿ ನಂತರ ಇಶ್ವಾಕುಗಳು ಬರ್ತಾರೆ. ಆಮೇಲೆ ಆಂಧ್ರದಲ್ಲಿ ಶಾತವಾಹನ ಗೊತ್ತಲ್ಲ, ಕರ್ನಾಟಕ ಆಂಧ್ರ ಎಲ್ಲಾನು ಇರ್ತದೆ. ಆಂಧ್ರದಲ್ಲಿ ಪಲ್ಲವರು ಮತ್ತೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಕದಂಬರು ಬರ್ತಾರೆ. ವನವಾಸಿ ಅವರ ಪ್ರಾಚೀನ ರಾಜನಾಗಿರುತ್ತೆ, ಅವರ ಶಾಸನ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಇರುತ್ತೆ. ರಾಜ ರವಿವರ್ಮ ಆ ಟೈಮಲ್ಲಿ ಆಳಿರ್ತಾನೆ. ಅಲಸಿಪಟ್ಟಣ ಕದಂಬರ ಕಾಲದ 5ನೇ ಶತಮಾನ ನಿರ್ಮಿಸಿದ ಕೆಲವು ಹಳೆಯ ದೇವಾಲಯಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ನೋಡಿ, ಇವೆಲ್ಲ ನಾನು ಇನ್ಫಾರ್ಮೇಶನ್ಸ್ ಯಾಕೆ ಕೊಡ್ತಾ ಇದ್ದೀನಿ ಕರೆಂಟ್ ಅಫೇರ್ ಜೊತೆ ಅಂದ್ರೆ, ಕದಂಬರು ಅಂದ ತಕ್ಷಣ ನಿಮ್ಗೆ ಅದ್ರ ರಿಲೇಟೆಡ್ ಇಲ್ಲಿ ನಾನು ಏನ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಇದನ್ನ ಕ್ವಶನ್ ಆಗಿ ಕೇಳಬಹುದು. ಓಕೆ, ಇನ್ನು ಇಲ್ಲಿಗೆ ಬರ್ತೀನಿ. ಈ ಒಂದು ಶಾಸನ ಏನಿದೆ ಗೋವಾದಲ್ಲಿ, ಕಲ್ಯಾಣ ಚಾಲುಕ್ಯರು ಅಂತ ಏನ್ ಹೇಳ್ತೀವಿ ನಾವು, ಅವರ ತೈಲಪ್ಪ 2ನೇ ರಾಷ್ಟ್ರಕೂಟರನ್ನು ಉಳಿಸಲು ಸಲುವಾಗಿ ಕದಂಬ ಷಷ್ಠ ದೇವನನ್ನ ಗೋವಾ ಕಳಿಸ್ತಾನೆ ಮಾಂಡಲೇಶ್ವರನಾಗಿ. ಓಕೆ, ಅವನ ಮಾಂಡಲೇಶ್ವರ ಅಥವಾ ನಾವೇನು ದಂಡಾಧಿಕಾರಿ ಅಂತ ಏನ್ ಕರಿತೀವಿ. ಸೊ ಅವನ್ನ ಅಲ್ಲಿ ಕಳಿಸ್ತಾರೆ. ಸೊ ಕಳಿಸಿದಾಗ ಅಲ್ಲಿ ಆಗಿರ್ತಕ್ಕಂಥ 10ನೇ ಶತಮಾನಕ್ಕೆ ಸೇರತಕ್ಕಂತ ಶಾಸನ ಸಿಕ್ಕಿರೋದು. ಈ ಶಾಸನ ಕನ್ನಡ ಮತ್ತು ನಾಗರಿ ಅಕ್ಷರಗಳ ಕೆತ್ತಲಾಗಿದೆ. ಇಲ್ಲಿ ಏನಿದೆ ಈ ಶಾಸನದಲ್ಲಿ ಅಂದ್ರೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ತಳವಾರ ದೇವಯ್ಯ, ಈ ಏನು ಕದಂಬರ ಒಂದು ಆಳ್ವಿಕೆಯ ಮಂಡಲೇಶ್ವರ ಏನು ಹೋಗಿರ್ತಾನೆ ಅವನ ನಂತರ ತಳವಾರ ನೇವಯ್ಯನ ಆಳ್ವಿಕೆಯ ಐತಿಹಾಸಿಕ ಘಟನೆ ಅಲ್ಲಿ ವಿವರಿಸುತ್ತೆ. ಅಂದ್ರೆ ತಳವಾರ ನೇವಯ್ಯನ ಮಗ ಏನಿದ್ದಾನೆ ಗುಂಡಯ್ಯ, ಅವನು ಗೋವಾ ಬಂದರು ಗೋಪುರವನ್ನು ವಶಪಡಿಸಿಕೊಳ್ಳಲು ತಂದೆ ಮಹತ್ವಾಕಾಂಕ್ಷೆ ಸಾಕಾರಗೊಳಿಸಲು ತನ್ನನ್ನು ತೊಡಗಿಸಿಕೊಂಡನು. ಅಂದ್ರೆ ಅಲ್ಲಿ ಅವನು ಪ್ರಾಣ ಕೇಳ್ಕೊತಾನೆ ಆ ಯುದ್ಧದಲ್ಲಿ. ಆ ಗೋವಾದ ಕಂಪ್ಲೀಟ್ ಗೋಪುರ, ಆ ಗೋವಾದ ಒಂದಷ್ಟು ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋಕ್ಕಾಗಿ ಅದನ್ನೆಲ್ಲ ಈ ಶಾಸನದಲ್ಲಿ ಕೆತ್ತಲಾಗಿದೆ, ಈ ಶಾಸನದಲ್ಲಿ ಬರೆಸಲಾಗಿದೆ. ಓಕೆ, ಶಾಸನದಲ್ಲಿ ಏನಿದೆ ಅಂತ ಗೊತ್ತಿರಲಿ, ಮತ್ತೆ ಇದು ಯಾವ ರಾಜವಂಶಕ್ಕೆ ಸೇರಿದ್ದು ಅಂತ ಗೊತ್ತಿರಲಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ನಮಗೆ, ಎಸ್ಪೆಷಲಿ ಕರ್ನಾಟಕದ ಎಕ್ಸಾಮ್ಸ್ ಗಳಿಗೆ. ಓಕೆ, ನೆಕ್ಸ್ಟ್ ಬರ್ತೀವಿ. ಇದು ಈ ಶಾಸನ ಯಾರು ಹುಡುಕಿದ್ಯಾರೋ, ಇದನ್ನ ನೋಡಿದ್ಯಾರೋ ಅಂದ್ರೆ, ಟಿ ಮುರುಗೇಶಿ ಅವರು ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕಾಲೇಜ್ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಹಿಸ್ಟ್ರಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು. ಇವ್ರ ಜೊತೆಗೆ ಎನ್ವೈರನ್ಮೆಂಟಲಿಸ್ಟ್ ಆಕ್ಚುಲಿ ರಾಜೇಂದ್ರ ಕೇರ್ಕರ್ ಅಂತಕ್ಕಂಥವ್ರು, ಇಬ್ರು ಕೊಲಾಬರೇಟ್ ಎಫರ್ಟ್ ಇಂದ ಇಬ್ರು ಒಟ್ಟಿಗೆ ಜಂಟಿಯಾಗಿ ಇದನ್ನ ಹುಡುಕಿದ್ದಾರೆ, ಸಿಕ್ಕಿದೆ. ಯಾವುದೋ ಕಾರಣಕ್ಕೆ ಹೋಗಿರ್ತಾರೆ ಎನ್ವೈರನ್ಮೆಂಟ್ ಅದು ಇದು ಅಂತ ಹೇಳಿ, ಅವಾಗ ಇದು ಸಿಕ್ಕಿರುತ್ತೆ, ಆಗ ಆ ಸಂಶೋಧನೆ ಮಾಡಿಕೊಂಡಿರ್ತಾರೆ. ನೆಕ್ಸ್ಟ್ ಬರ್ತೀನಿ, ಲಾಜಿಸ್ಟಿಕ್ ಏಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ ಅಂತ, ವೆರಿ ಇಂಪಾರ್ಟೆಂಟ್. ಇದು ನಾವು ವರ್ಲ್ಡ್ ಬ್ಯಾಂಕ್ ನ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡಿದ್ವಿ, ಬಜೆಟ್ ಅಲ್ಲಿ ಇದೆ, ಅದು ಇಂಪಾರ್ಟೆಂಟ್. ಹಾಗೆ ಇದು ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಇದನ್ನ ನಮ್ಮ ದೇಶದ ಒಂದು ಸಚಿವಾಲಯ ಬಿಡುಗಡೆ ಮಾಡೋದು. ಯಾವ ಮಿನಿಸ್ಟ್ರಿ ಹೇಳಿ ನೋಡೋಣ, ಇಲ್ಲಿ ಇದೆ ಆಪ್ಷನ್ಸ್ ನೋಡೋಣ, ಬನ್ನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಒಂದಷ್ಟು ನಿಮಗೆ ಪಿಲ್ಲರ್ಸ್ ಗಳು ಬರುತ್ತೆ, ಆ ಪಿಲ್ಲರ್ಸ್ ಗಳು ಬೇಕಾಗುತ್ತೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ಇಂಡೆಕ್ಸ್ ಇದು. ಇದು 5ನೇ ಎಡಿಷನ್, ಅದು ಲೀಡ್ಸ್ ಅಂತ ಕರಿತೀವಿ. ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್. ಅಗೇನ್, ವಾಟ್ ಇಸ್ ಲಾಜಿಸ್ಟಿಕ್ ಅಂತ ಕೇಳಕ್ ಹೋಗ್ಬಿಡಿ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಲಾಜಿಸ್ಟಿಕ್ ಅಂದ್ರೆ ಏನು, ಆ ಸಾಗಾಣಿಕೆ, ಸರಕುಗಳ ಸಾಗಾಣಿಕೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಈಸಿ ಆಗಿದೆ.
ಏನು ತೊಡಕುಗಳಿಲ್ವಾ, ಬೇಗ ಕ್ಲಿಯರೆನ್ಸ್ ಸಿಗುತ್ತಾ, ಟೋಲ್ ಅಲ್ಲಾಗಿರ್ಬೋದು, ಬಂದರುಗಳಲ್ಲಾಗಿರ್ಬೋದು, ಏರ್ಪೋರ್ಟ್ ಅಲ್ಲಾಗಿರ್ಬೋದು, ಕಸ್ಟಮ್ಸ್ ಅಲ್ಲಾಗಿರ್ಬೋದು, ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಓಕೆ, ಇದು ಲೀಡ್ಸ್ ವಾರ್ಷಿಕದ 5ನೇ ಆವೃತ್ತಿ ಆಗಿದ್ದು ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಮಟ್ಟದಲ್ಲಿ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸುಧಾರಣಾ ಒಳನೋಟವನ್ನು ಒದಗಿಸುತ್ತದೆ. ಹೌದು ಸರ್, ಕರೆಕ್ಟ್ ಆನ್ಸರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಿಫ್ತ್ ಎಡಿಷನ್. ಇದು ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯದ ವಿಶಿಷ್ಟ ಉಪಕ್ರಮ ಆಗಿದೆ. ಈ ವರದಿ ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯ ಸೂಚ್ಯಾಂಕವನ್ನು ಆಧರಿಸಿದೆ. ಎಷ್ಟು ಸರಿ? ಒಂದೇ ಒಂದು ಸರಿ. ದಿಸ್ ಇಸ್ ರಾಂಗ್. ಇದು ಹೆದ್ದಾರಿ ಸಚಿವಾಲಯ ಅಲ್ಲ, ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಸಚಿವಾಲಯ ಅಡಿಯಲ್ಲಿ ಬರಲ್ಲ ಇದು. ಮತ್ತೆ ಇದು ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಾಂಕ ಆಧರಿಸಿಲ್ಲ. ಇಟ್ ಈಸ್ ಇನ್ ಲೈನ್ ವಿತ್, ಅದರ ಒಂದು ನೇರಕ್ಕಿದೆ ಹೊರತು ಅದನ್ನ ಆಧರಿಸಿ ಇದನ್ನು ಮಾಡಿಲ್ಲ. ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ, ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಅದರ ತರ ಇದನ್ನು ಮಾಡಿದ್ದಾರೆ ಹೊರತು ನಮ್ಮ ಭಾರತಕ್ಕೆ, ಅದು ವರ್ಲ್ಡ್ ಮಾಡ್ತಾರೆ, ಇವ್ರು ಭಾರತಕ್ಕೆ ಮಾಡ್ತಾರೆ, ಬಟ್ ಅದನ್ನ ಆಧರಿಸಿಲ್ಲ. ಹಾಗಾಗಿ ತಪ್ಪು, ಕೇವಲ ಒಂದು, ಯಾವುದೋ ಆಪ್ಷನ್ ಒಂದು. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಯಾವ ಸಚಿವಾಲಯ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಗೊತ್ತಿರಬೇಕಿದ್ರು ಇದು ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, ಇಟ್ ಈಸ್ ಇನ್ ಲೈನ್ ವಿತ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್. ಓಕೆ, ಬಿಡುಗಡೆ ಮಾಡ್ತಕ್ಕಂಥ ಲಾಜಿಸ್ಟಿಕ್ ಪರ್ಫಾರ್ಮೆಂಟ್ ಇಂಡೆಕ್ಸ್, ಅದರ ಒಂದು ನೇರಕ್ಕಿದೆ ಹೊರತು ಅದನ್ನ ಆಧರಿಸಿಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಪ್ಯಾನ್ ಇಂಡಿಯಾ, ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ರಾಜ್ಯಗಳು, ಯೂನಿಯನ್ ಟೆರಿಟರಿ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಇದರಲ್ಲಿ ಮಾಡಿದ್ದಾರೆ, ಇದೆಲ್ಲ ಬೇಕಾಗಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಗ್ರೂಪ್ಸ್ ಮಾಡ್ತಾರೆ. ಬೇಕಾದ್ರೆ ಕೇಳ್ಬೋದು, ಈ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಏನಿದೆ ಸರ್, ಇದು ನಮ್ಮ ಒಂದು 2023ರ ಒಂದು ರಿಪೋರ್ಟ್, ಇದರಲ್ಲಿ ಕರ್ನಾಟಕ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಇಲ್ಲಿ ಮೂರ್ ಪಿಲ್ಲರ್ ಅಲ್ಲಿ ಫಸ್ಟ್ ಮಾಡ್ತಾರೆ ಸರ್. ಓಕೆ, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಆ ಮೂರ್ ಪಿಲ್ಲರ್ ಯಾವುದು? ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ ಸರ್ವಿಸ್, ಕಾಪರೇಟಿಂಗ್ ಅಂಡ್ ರೆಗ್ಯುಲೇಟರಿ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಲಾಜಿಸ್ಟಿಕ್ ಮೂಲ ಸೌಕರ್ಯ ಹೆಂಗಿದೆ, ಅಲ್ಲಿ ಗುಣಮಟ್ಟ, ಓಕೆ, ಅಲ್ಲಿ ಆಕ್ಸೆಸ್ಸು, ಟ್ರಾನ್ಸ್ಪೋರ್ಟೇಷನ್, ಇನ್ಕಮಿಂಗ್ ಔಟ್ಗೋಂಗ್ ಎಲ್ಲ ಡಿಜಿಟಲೈಸ್ ಆಗಿದೆಯಾ, ಚೆನ್ನಾಗಿದೆಯಾ ಅದು. ಮತ್ತೆ ಹೆಂಗೆ ಸರ್ವಿಸಸ್ ಆಗ್ತಾ ಇದೆ ಅಲ್ಲಿ, ಇನ್ ಬಂದಿರತಕ್ಕಂಥ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಅವೆಲ್ಲ. ಆಪರೇಟಿಂಗ್ ಮತ್ತು ರೆಗ್ಯುಲೇಟರಿ ಪರಿಸರ ಹೆಂಗಿದೆ, ಎನ್ವೈರನ್ಮೆಂಟ್ ಹೆಂಗಿದೆ, ಈ ಮೂರು ಪಿಲ್ಲರ್ಸ್ ಗಳ ಮೇಲೆ ರಿಪೋರ್ಟ್ ತಯಾರಾಗುತ್ತೆ. ಇಲ್ಲಿ ಆಕ್ಚುಲಿ ನಮ್ಮ ಸ್ಟೇಟ್ ಏನ್ ಮಾಡುತ್ತೆ, ಈ ಸಚಿವಾಲಯ ಇದನ್ನ ರಿಪೋರ್ಟ್ ಮಾಡಬೇಕಾದ್ರೆ ನಾಲ್ಕು ಕ್ಯಾಟಗರಿಯಾಗಿ ಮಾಡುತ್ತೆ. ಅಂದ್ರೆ ಗ್ರೂಪ್ಸ್ ಆಗಿ, ಕೋಸ್ಟಲ್ ಗ್ರೂಪ್ ಅಂದ್ರೆ ನಮ್ಮ ಒಂದು ಏನು ಕೋಸ್ಟಲ್ ಏರಿಯಾ ಅಂತ ಏನ್ ಕರಿತೀವಿ. ಓಕೆ, ಆ ಒಂದು ಕೋಸ್ಟಲ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ದ್ವೀಪಗಳಾಗಿರ್ಬೋದು ಅಥವಾ ರಾಜ್ಯಗಳಾಗಿರ್ಬೋದು, ಅದು ಇದರಲ್ಲಿ ಬರುತ್ತೆ. ಲ್ಯಾಂಡ್ ಲಾಕ್ಡ್ ಗ್ರೂಪ್ ಅಂದ್ರೆ ಎಲ್ಲಿ ನಮಗೆ ಈ ಕರಾವಳಿ ತೀರ ಇಲ್ಲದೆ ಇರೋದು, ಇದು ಕರಾವಳಿ ತೀರ ಇರುವಂತ ರಾಜ್ಯಗಳು, ಇದು ಇಲ್ಲದೆ ಇರತಕ್ಕಂಥ ರಾಜ್ಯಗಳು. ಇದು ನಾರ್ತ್ ಈಸ್ಟ್ ಗ್ರೂಪ್, ಈಶಾನ್ಯ ಭಾರತದ್ದು, ಮತ್ತೆ ಯೂನಿಯನ್ ಟೆರಿಟರಿ ಸಪರೇಟ್ ಮಾಡ್ತಾರೆ. ಈ ತರ ನಾಲ್ಕು ಕ್ಯಾಟಗರಿ ಮಾಡಿ ಕೊಡ್ತಾರೆ. ನಮ್ದು ಕರ್ನಾಟಕ ಅಗೇನ್ ಕೋಸ್ಟಲ್ ಗ್ರೂಪ್ ಬರುತ್ತೆ. ಯೂಶಲಿ ಕರ್ನಾಟಕ ಇಲ್ಲಿ ಮೂರ್ ರೀತಿ ರ್ಯಾಂಕ್, ಒಂದು ಅಚೀವರ್ಸ್, ಫಾಸ್ಟ್ ಮೂವರ್ಸ್, ಆಸ್ಪೈರ್ಸ್ ಅಂತ ಕೊಡ್ತಾರೆ. ಕರ್ನಾಟಕ ಬರುತ್ತೆ ನಮ್ಗೆ ಅಚೀವರ್ಸ್ ಗ್ರೂಪ್ ಅಲ್ಲಿ. ಕೋಸ್ಟಲ್ ಅಡಿಯಲ್ಲಿ ಇದು ಬೇಕಾದ್ರೆ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಬಟ್ ಡೈರೆಕ್ಟ್ ಆಗಿ ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವ್ದಿರೋದು, ಈ ಮೂರು ಪಿಲ್ಲರ್ಗಳು ಯಾವುದು ಅಂತ, ಮೂರು ಪಿಲ್ಲರ್ಸ್ಗಳು. ಮತ್ತೆ ನಮ್ಮ ಕರ್ನಾಟಕ ಯಾವ ರ್ಯಾಂಕ್ ಅಲ್ಲಿ ಬರುತ್ತೆ ಅಂತ, ಅಚೀವರ್ಸ್ ರ್ಯಾಂಕ್ ಅಲ್ಲಿ ಬರುತ್ತೆ. ಆಂಧ್ರ ಪ್ರದೇಶ, ಗುಜರಾತ್, ಕರ್ನಾಟಕ, ತಮಿಳ್ನಾಡು ಇದರಲ್ಲಿ ಬರುತ್ತೆ. ಓಕೆ, ಅಚೀವರ್ಸ್ ಇದರಲ್ಲಿ ಬರುತ್ತೆ. ಫಾಸ್ಟ್ ಮೂವರ್ಸ್ ಅಲ್ಲಿ ಕೇರಳ, ಮಹಾರಾಷ್ಟ್ರ ಇದೆ. ಆಸ್ಪೈರ್ಸ್ ಅಲ್ಲಿ ಗೋವಾ, ಆಡಿ, ಒಡಿಶಾ ಮತ್ತು ವೆಸ್ಟ್ ಬಂಗಾಲ್ ಇದೆ. ಇದನ್ನು ತಿಳ್ಕೋಬೇಕು ರಿಪೋರ್ಟ್ ಒಳಗೆ ಇರೋದು. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಫೈ, ಮೀನ್ ಯಾವ ಯಾವ ಯಾವ್ದು ಬಿಡುಗಡೆ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಏನಿದೆ ರಿಪೋರ್ಟ್? ಲೀಡ್ಸ್ ರಿಪೋರ್ಟ್ ಅಂತಾನೆ ಕೊಡ್ತಾನೆ. ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ ಅಂತ, ಫುಲ್ ಫಾರ್ಮು ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ ಅಂತ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ ಸ್ನೇಹಿತರೆ. ಇದು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಆನೆಯ ರೀತಿಯಾದ ಒಂದಕ್ಕಂಥ ಸ್ಟ್ಯಾಚ್ಯೂಸ್ ಗಳನ್ನ ವಿಧಾನಸೌಧದಲ್ಲಿ ಬಿಲ್ಡ್ ಮಾಡಿದ್ರು ಲಾಸ್ಟ್ ಇಯರ್. ಯಾರು ಮಾಡಿದ್ದು? ಬುಡಕಟ್ಟು ಜನಾಂಗದವರು ಇದನ್ನ, ಈ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಲಂಟಾನ ಅಂತ ಕರಿತೀನಿ, ಹೇಳ್ತೀನಿ ಅದನ್ನ. ಫಸ್ಟ್ ಇಲ್ಲಿ ಬುಡಕಟ್ಟು ಒಂದು ಕೊಟ್ಟಿದ್ದೀನಿ, ಆ ರಾಜ್ಯದ ಮೂಲ ಇಲ್ಲಿ ಕೊಟ್ಟಿದ್ದೀನಿ. ಸೋಲಿಗ ಕರ್ನಾಟಕದಲ್ಲಿ ಬರ್ತಾರ? ಎಸ್ ಬರ್ತಾರೆ. ಬೆಟ್ಟ ಕುರುಬಂ ಅಂದ್ರೆ ಇವ್ರು ಕರ್ನಾಟಕದಲ್ಲಿ ಬರ್ತಾರ? ಆಂಧ್ರದಲ್ಲಿ ಬರಲ್ಲ. ಇವರು ಬರ್ತಾರ? ಪನಿಯನ್ ಮಧ್ಯಪ್ರದೇಶದಲ್ಲಿ ಬರ್ತಾರ? ಬರಲ್ಲ. ಸೊ ಕೇವಲ ಒಂದು ಇಸ್ ದ ರೈಟ್ ಆನ್ಸರ್. ಯಾವುದು? ಫಸ್ಟ್ ಒಂದ್ ಸರಿ. ಬೆಟ್ಟ ಕುರುಬಂ ಬರ್ತಕ್ಕಂಥದ್ದು ಯಾರು ಅಂತಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕರ್ನಾಟಕ, ಕೇರಳ, ತಮಿಳ್ನಾಡಲ್ಲಿ ಬರ್ತಾರೆ. ಪನಿಯನ್ ಕೇರಳದಲ್ಲಿ ಬರ್ತಕ್ಕಂಥದ್ದು, ಕೇರಳದಲ್ಲಿ ಬರ್ತಕ್ಕಂಥ ಟ್ರೈಬ್ಸ್ ಇದು. ಈ ಮೂರು ಟ್ರೈಬ್ಸ್ಗಳು ಏನ್ ಮಾಡ್ತಾರೆ, ಈ ತರ ಕಲೆ ಅವ್ರದ್ದು. ಅವರು ಈ ಕಲೆನ ರೀಸೆಂಟ್ಲಿ ಲಂಟಾನ ಜಂಬೋಸ್ ಅಂತ ಕರಿತೀವಿ. ಇವರು ಸೋಲಿಗರ ಬಗ್ಗೆ ನೋಡೋದಾದ್ರೆ ಫಸ್ಟ್, ಓಕೆ, ಅವರು ಚಾಮರಾಜನಗರಿ, ಬಿಳಿಗಿರಿರಂಗನ ಬೆಟ್ಟದ ಹಿಲ್ಸ್ ಅಲ್ಲಿನ ಸ್ಥಳೀಯವಾಗಿ ಬುಡಕಟ್ಟು ಜನ ಅಲ್ಲಿ ನಮ್ಗೆ ಸಿಗ್ತಾರೆ. ಅಲೆ ಅರೆಮಾಲಿಗಳು ಮತ್ತೆ
ಪಲ್ಲಟ ಕೃಷಿ ತೊಡಗಿರ್ತಾರೆ ಅವರು. 50% ಸಣ್ಣ ಅರಣ್ಯ ಉತ್ಪನ್ನಗಳ ಮೇಲೆ ಅವರು ಜೀವನಾಧಾರ ಮಾಡ್ತಾರೆ. ಇನ್ನು 50% ಕೃಷಿಗಳನ್ನು ಕೂಡ ಅಲ್ಲಲ್ಲಿ ಮಾಡ್ತಾರೆ. ಇನ್ನು ಬೆಟ್ಟ ಕುರುಬ ನಾನು ಆಲ್ರೆಡಿ ಹೇಳಿದ್ದೇನೆ, ಇವರು ಕರ್ನಾಟಕ ಕೇರಳ ತಮಿಳುನಾಡಲ್ಲಿ ಸಿಗ್ತಾರೆ. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಗೊತ್ತಾ, ಕೇಳ್ತಾನೆ ಒಂದು ಸೀವರಿಯಲ್ಲಿ ಕೇಳ್ತಾನೆ ಅಥವಾ ಮ್ಯಾಚ್ ಮಾಡಿ ಎಷ್ಟು ಜೋಡಿಗಳು ಸರಿ ಇದೆ ಅಂತ ಕೇಳ್ತಾನೆ. ಯಾಕಂದ್ರೆ ಇದು ನ್ಯೂಸ್ ಅಲ್ಲಿದೆ, ಅರ್ಥ ಆಗ್ತಿದೆಯಲ್ಲ, ತುಂಬಾ ಡೀಟೇಲ್ ಬೇಕಾಗಲ್ಲ, ಯಾವ ರಾಜ್ಯ ಎಲ್ಲಿ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೇನೆ, ಭಾರತೀಯ ಅಂತರಿಕ್ಷ ಸ್ಟೇಷನ್ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಕೆಳಗಿನ ಯಾವುದಕ್ಕೆ ಸಂಬಂಧಿದೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವೆರಿ ಇಂಪಾರ್ಟೆಂಟ್, ಇಂಡಿಯಾಸ್ ಟಾರ್ಗೆಟ್ ಬೈ 2035 ಕೇಳ್ತಾನೆ, ಆಪ್ಷನ್ ಕೊಡ್ತಾನೆ, ಭಾರತದ ಟಾರ್ಗೆಟ್ ಯಾವಾಗ ನಿರ್ಮಾಣ ಮಾಡಬೇಕು ಅಂತ ಇಟ್ಕೊಂಡಿರೋದು ಅಂತ. ಓಕೆ, ಇಲ್ಲೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ನಾನು ಡೈರೆಕ್ಟ್ ಇಲ್ಲಿ ರೈಟ್ ಆಪ್ಷನ್ ಟಿಕ್ ಮಾಡ್ತೀನಿ ಸ್ನೇಹಿತರೆ. ಆಪ್ಷನ್ ಬಿ ಕರೆಕ್ಟ್ ಅಲ್ವಾ, ಭಾರತದ ಭವಿಷ್ಯದ ಬಾಹ್ಯಾಕಾಶ ನಿಲ್ದಾಣವನ್ನು 2035 ವೇಳೆಗೆ ನಿರ್ಮಿಸುವ ಗುರಿಯನ್ನು ಭಾರತ ಇದನ್ನ ಎರಡು ರೀತಿ ಲಾಂಚ್ ಮಾಡ್ತಾರೆ, ಸಪರೇಟ್ ಸಪರೇಟ್ ಆಗಿ ಹೋಗಿ ಪುನಃ ಅದು ಒಟ್ಟಿಗೆ ಜಾಯಿನ್ ಆಗಿ ಒಂದು ಡಾಕ್ ಆಗುತ್ತೆ. ಡಾಕ್ ಅಂತ ಇದನ್ನ ಡಾಕ್ ಅಂತ ಕರಿತೀವಿ, ಸ್ಟೇಷನ್ ಡಾಕ್ ಅಂತ, ಸ್ಪೇಸ್ ಸ್ಟೇಷನ್ ಡಾಕ್ ಅಂತ ಕರಿತೀವಿ. ಎರಡು ಸಪರೇಟ್ ಆಗಿ ಹೋಗುತ್ತೆ, ಆಮೇಲೆ ಒಂದ್ ಸ್ವಲ್ಪ ದೂರ ಆದ್ಮೇಲೆ ಅದು ಹೋಗಿ ಅಲ್ಲಿ ಜಾಯಿನ್ ಆಗುತ್ತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಏನ್ ತಿಳ್ಕೊಳ ಅಂದ್ರೆ 2035 ಒಳಗೆ ಇಸ್ರೋ ಇದನ್ನ ಮಾಡಬೇಕು ಅಂತ ಒಂದು ರೀಸೆಂಟ್ ಇಂಟರ್ವ್ಯೂಲಿ ಹೇಳಿತ್ತು, ಮತ್ತೆ 2040 ವೇಳೆಗೆ ಅದು ಕಾರ್ಯ ಆರಂಭ ಮಾಡಬೇಕು ಅಂತ ಹೇಳಿತ್ತು. ಇದ್ಯಾಕೆ ಇಂಪಾರ್ಟೆಂಟು, ಈಗ ನೋಡಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೋಗಿ ನಾಸಾದಿಂದ ಹೋಗಿರೋ ಸೇರ್ಕೊಂಡಿದ್ದಾರೆ ಅಲ್ವಾ, ಸುನಿತಾ ವಿಲಿಯಮ್ಸ್ ಅಲ್ವಾ, ಸೇರ್ಕೊಂಡಿದ್ದಾರೆ, ಇನ್ನು ಬಂದಿಲ್ಲ ವಾಪಸ್. ಇಲ್ಲಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಅದು ನಿಮ್ಗೆ ಆನ್ಸರ್ ಮಾಡಬೇಕು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನ್ ಇವಾಗ ಇದೆ ಆಲ್ರೆಡಿ ಬಾಹ್ಯಾಕಾಶದಲ್ಲಿ, ಅದು ಎಷ್ಟು ದೂರದಲ್ಲಿದೆ ಅಂತ ಒಂದ್ಸಲ ಕೇಳ್ತಾನೆ, ಎಷ್ಟು ದೂರದಲ್ಲಿದೆ, ಇದು ನಿಮ್ಗೆ ಹೋಮ್ವರ್ಕ್. ಓಕೆ, ಎಷ್ಟು ದೂರದಲ್ಲಿರುತ್ತೆ ಮತ್ತೆ ಯಾವ ಒಂದು ಆರ್ ಕಕ್ಷೆಯಲ್ಲಿ ಇರುತ್ತೆ, ಅದು ಯಾವ ಭೂಮಿಯಿಂದ ಎಷ್ಟು ದೂರ ಯಾವ ಕಕ್ಷೆಯಲ್ಲಿ ಇರುತ್ತೆ, ಇದು ನಿಮಗೆ ಹೋಮ್ವರ್ಕ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ, ಯಾಕಂದ್ರೆ ನ್ಯೂಸ್ ಅಲ್ಲಿದೆ, ನಾಸಾದಿಂದ ಇಂಟರ್ನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರೋ ಇಬ್ರು ಇನ್ನೂ ಬಂದಿಲ್ಲ, ಕಾರಣಾಂತರಗಳು, ಅದು ಇಂಪಾರ್ಟೆಂಟ್, ಮತ್ತೆ ನಮ್ಮ ಭಾರತದ್ದು ಕೂಡ ಇಂಪಾರ್ಟೆಂಟ್. ಅರ್ಥ ಆಗ್ತಿಲ್ಲ, ಸ್ಪೇಡೆಕ್ಸ್ ಅಂತಕ್ಕಂಥದ್ದು ಡಾಕಿಂಗ್ ಸಿಸ್ಟಮ್ ನ ಮಾಡ್ತಾನೆ, ಅದೇ ಹೇಳಿದೆ, ಎರಡು ಉಪಗ್ರಹಗಳಲ್ಲಿ ಉಡಾನ ಮಾಡ್ತಾರೆ, ಅದು ಪ್ರತ್ಯೇಕಗೊಳ್ಳುತ್ತೆ, ಕೆಲವು ಕಿಲೋಮೀಟರ್ ಪ್ರಯಾಣಿಸಿದ ನಂತರ ಹಿಂತಿರುಗಿ ಮತ್ತೆ ಸಂಪರ್ಕಿಸ್ತದೆ, ಎರಡು ಒಟ್ಟಿಗೆ ಆಗುತ್ತೆ, ಡಾಕಿಂಗ್ ಅಂತ ಕರಿತೀವಿ ಅದನ್ನ. ಓಕೆ, ಅದಕ್ಕೆ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ತಯಾರಿ ಮಾಡ್ತಾ ಇದ್ದಾರೆ, NGVL ಅಂತ, ಇದನ್ನು ಲಾಂಚ್ ಮಾಡಕ್ಕೆ ಸ್ನೇಹಿತರೆ. ಯಾಕಂದ್ರೆ ಇದು ತೂಕ ಜಾಸ್ತಿ ಇರುತ್ತೆ, 16-25 ಟನ್ ಭೂಮಿಯ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಭೂಮಿಯ ಕೆಳಹಂತದ ಕಕ್ಷೆಗೆ ಇದನ್ನು ಸಾಗಿಸ್ಬೇಕು. ನೋಡಿ ಇಲ್ಲಿ ಆನ್ಸರ್ ಸಿಕ್ಕೋಯ್ತು ನಿಮಗೆ, ಎಲ್ಲಿ ಮಾಡ್ತಾರೆ ಇದನ್ನ ಅಂತ. ಓಕೆ, ಎಷ್ಟು ದೂರದಲ್ಲಿದೆ ಅದನ್ನ ನೀವು ಕಮೆಂಟ್ ಅಲ್ಲಿ ಮಾಡಿ ಸ್ನೇಹಿತರೆ, ಇನ್ನು ಅರ್ಥ ಆಗ್ತಿದೆಯಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಮ್ಗೆ. ನೆಕ್ಸ್ಟ್ ಬರ್ತೀನಿ, ಇಂಡಸ್ ಎಕ್ಸ್, ಇದು ವೆರಿ ಇಂಪಾರ್ಟೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಉಪಕ್ರಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಏನ್ ಇಂಡಸ್ ಎಕ್ಸ್ ಅಂದ್ರೆ ನೋಡಿ, ಇಲ್ಲೇ ನೀವು ತಿಳ್ಕೋಬಹುದು, ಇಂಡಿಯಾ US ಅಂತ, ಇಂಡಿಯಾ US. ಎಕ್ಸ್ ಅಂದ್ರೆ ಏನು, ಡಿಫೆನ್ಸ್ ಅಂತ ಅನ್ಕೋಬಹುದಾ? ಎಸ್, ಬನ್ನಿ ನೋಡೋಣ, ಆಪ್ಷನ್ ನೋಡೋಣ, ತಿಳ್ಕೊಳ ಏನಿದು ಅಂತ ಹೇಳಿ. ತಂತ್ರಜ್ಞಾನದ ವರ್ಗಾವಣೆ ಸೇರಿದಂತೆ ಮಿಲಿಟರಿ ಉಪಕರಣಗಳ ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಮತ್ತು ಉತ್ಪಾದಿಸಲು ಭಾರತ ಮತ್ತು US ರಕ್ಷಣಾ ಉದ್ಯಮಗಳು ಒಟ್ಟಾಗಿ ಬರಲು ಇದು ಅನುವು ಮಾಡಿಕೊಡುತ್ತದೆ. ಎಸ್ ಕರೆಕ್ಟ್, ಗುರುಕುಲ ಉಪಕ್ರಮವು US ಮತ್ತು ಭಾರತ ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ನೇವಿಗೇಟ್ ಮಾಡಲು ನಾವೀನ್ಯಕಾರ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಇಂಡಸ್ ಎಕ್ಸ್ 2023 ಕಾರ್ಯತಂತ್ರ ತಂತ್ರಜ್ಞಾನ ಪಾಲುದಾರಿಕೆಯನ್ನು ವಿಸ್ತರಿಸಲು ಮತ್ತು ಭಾರತ ಮತ್ತು US ನಡುವಿನ ಕೈಗಾರಿಕಾ ಸಹಕಾರವನ್ನು ವಿವರಿಸಲು ಪ್ರಾರಂಭಿಸಲಾಯಿತು. ಎಸ್, ಎಲ್ಲ ಮೂರು ಸರಿಯಾಗಿದೆಯಾ? ಎಸ್, ಎಲ್ಲ ಮೂರು ಕೂಡ ಸರಿ. ನೋಡಿ, ಇದು ಏನು ಇಂಡಸ್ ಎಕ್ಸ್, ಇದು 2+2 ಮೀಟಿಂಗ್ ಅಂತ ಕರಿತೀವಿ ಸರ್, ಡೆಲ್ಲಿಲ್ ಆಗುತ್ತೆ. ಇಟ್ ಈಸ್ ಅ ಫಸ್ಟ್ ಇನ್ವೆಸ್ಟರ್ ಮೀಟ್, ಇಂಡಸ್ ಎಕ್ಸ್ ಇನ್ವೆಸ್ಟರ್ ರೀಸೆಂಟ್ಲಿ ಡೆಲ್ಲಿಲ್ ಆಗುತ್ತೆ, 2023-24 ಜನವರಿ ಡಿಸೆಂಬರ್ ಜನವರಿಲಿ ಆಗುತ್ತಿದೆ, ಸಾರಿ. ಓಕೆ, ಇದೇನು ಅಂದ್ರೆ ನಮ್ಮ ದೇಶ ಅವರ ದೇಶ ರಕ್ಷಣಾ ಪಾಲುದಾರಿಕೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥದ್ದು ಈ ನಾವೀನ್ಯತೆ ಏನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮುಖಾಂತರ ಏನಾರ ನ್ಯೂ ಟೆಕ್ನಾಲಜಿ ಇದೆ ಅದನ್ನ ಶೇರ್ ಮಾಡ್ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ತಂತ್ರಜ್ಞಾನ ಪಾಲುದಾರಿಕೆಯನ್ನು ವಿಸ್ತರಿಸ್ತಕ್ಕಂಥ ಅಂದ್ರೆ ಅವರು ನಮ್ಮಲ್ಲಿ ಜಾಯಿಂಟ್ ಆಗಿ ನಮ್ಮಲ್ಲಿ ಏನಾದ್ರು ತಯಾರಿ ಮಾಡಕ್ಕೆ ಅವರ ಟೆಕ್ನಾಲಜಿ ಇಂಪೋರ್ಟ್, ನಮ್ಮದೇನಾರು ಇದ್ರೆ ಅವ್ರಿಗೆ ಇಂಪೋರ್ಟ್, ಈ ತರ ಈ ವ್ಯವಹಾರಗಳನ್ನ ಮಾಡೋಕ್ಕೋಸ್ಕರ ಇದು 2+2 ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್, ವಿದೇಶಾಂಗ ಮತ್ತೆ ನಮ್ಮ ರಕ್ಷಣೆ ಸಂಬಂಧಪಟ್ಟಂತೆ. ಓಕೆ, ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಬಂದ್ಬಿಡ್ಲಾ, ಅಂಡ್ ಇಲ್ಲಿ ಇನ್ನೊಂದು ಗುರುಕುಲ ಅಂತ ಬಗ್ಗೆ ಹೇಳಿದೆ. ಇಟ್ ಈಸ್ ಎಜುಕೇಶನಲ್ ಸೀರೀಸ್, ಅದು ಗುರುಕುಲ ಅಂತಕ್ಕಂಥದ್ದು. ಶೈಕ್ಷಣಿಕವಾಗಿ ಇದನ್ನ ಭಾರತದ ಸ್ಟಾರ್ಟ್ಅಪ್ಗಳಿಗೆ, ನಾವೀನ್ಯಕಾರರಿಗೆ, ರಿಸರ್ಚರ್ಸ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಏನು ಡಿಫೆನ್ಸ್ ಬಗ್ಗೆ ಆಗಿರ್ಬೋದು, ಓಕೆ, ಸೊ ಏನಾರು ಆ ರಿಲೇಟೆಡ್ ಸ್ಟಾರ್ಟ್ಅಪ್ ಬಂದ್ರೆ ಅವ್ರಿಗೆ ಏನ್ ಬೇಕು, ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟರ್ಸ್ ಗಳು ಮೀಟ್ ಆಗ್ತಾರೆ. ಸೊ ಇಲ್ಲಿ ಡಿಫೆನ್ಸ್ ಎಕ್ಸಲೆನ್ಸ್ ಆಗಿರ್ಬೋದು,
ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, ಅವರೆಲ್ಲ ಜಂಟಿಯಾಗಿ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು. ಇನ್ವೆಸ್ಟರ್ಸ್ ಗಳು ಮಾತಾಡ್ತಾರೆ, ಸ್ಟಾರ್ಟ್ಅಪ್ ಗಳು ಬರ್ತವೆ, ಅವ್ರಿಗೆ ಏನ್ ಬೇಕು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಕೊಡ್ತಾರೆ, ಅದಕ್ಕೆ ಗುರುಕುಲ ಅಂತ ಹೆಸರಿಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾನೆ. ಕೆ ಎಸ್ ಗೆ ಎಂಥದ್ದು ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ತರದೆಲ್ಲ ಕೇಳ್ತಾನೆ ಅವನು, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೇಳ್ತಾನೆ ಕೆ ಎಸ್ ಅಲ್ಲಿ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನೋಡೋಣ ಬನ್ನಿ, ಉಲ್ಫಾ ಶಾಂತಿ ಒಪ್ಪಂದ, ಉಲ್ಫಾ ಪೀಸ್ ಅಕಾರ್ಡ್ ಅಂತ ಕರಿತೀವಿ. ಇದು ಭಾರತ ಸರ್ಕಾರ ಮತ್ತು ಕೆಳಗಿನ ಯಾವ ರಾಜ್ಯ ಸರ್ಕಾರ ನಡುವೆ ತ್ರಿಪಕ್ಷೀಯ ಶಾಂತಿ ಒಪ್ಪಂದ ಆಗಿದೆ. ಇದು ತ್ರಿಪಕ್ಷೀಯ ಶಾಂತಿ ಒಪ್ಪಂದ ಅಂದ್ರೆ ಮೂರು ಪಾರ್ಟೀಸ್ ಇಲ್ಲಿ ಸೇರ್ಕೋತಾರೆ, ಒಂದು ಭಾರತ, ಇನ್ನೊಂದು ಅಸ್ಸಾಂ, ಭಾರತ ಮತ್ತೆ ಉಲ್ಫಾ ಅನ್ನೋದು ಒಂದು ಒಂದೇನು ಅದೊಂದು ಸಂಘಟನೆ ಅದು. ಓಕೆ, ಇದೇನಪ್ಪ ಉಲ್ಫಾ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ವರ್ಷಗಳ 44 ವರ್ಷಗಳಿಂದಿತ್ತು, ಅದಕ್ಕೊಂದು ಅಂತ್ಯ ಕೂಡ ಆಡಿದ್ರು, ಬಟ್ ಇವಾಗ ಅದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ಯಾರ್ಯಾರು, ಸ್ಟೇಟ್ ಗೌರ್ಮೆಂಟ್ ಆಫ್ ಅಸ್ಸಾಂ, ಇಂಡಿಯಾ ಅಂಡ್ ಉಲ್ಫಾ ಪೀಸ್ ಅಕಾರ್ಡ್, ಉಲ್ಫಾ ಸಂಘಟನೆ. ಏನದು ಉಲ್ಫಾ ಅಂದ್ರೆ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಮ್ಸ್ ಅಂತ. ಆಕ್ಚುಲಿ ಇವರು ಬೇಸಿಕಲಿ ಈಶಾನ್ಯ ಮಯನ್ಮಾರ್ ನಲ್ಲಿ ಇರ್ತಕ್ಕಂಥ ದಂಗೆಕೋರರ ಒಂದು ಸಂಘಟನೆ ಇದು. ಇದು ಇವ್ರಿಗೆ ದುಡ್ಡುಗಳು ಬರುತ್ತೆ, ಇವ್ರಿಗೆ ಹರ್ಕತ್ ಉಲ್ ಜಿಹಾದ್ ಎ ಇಸ್ಲಾಮಿ ಮತ್ತು ಅಲ್ ಕೈದಾ ಅಂತ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಜೊತೆ ಸಂಪರ್ಕ ಕೂಡ ಇದೆ. ಓಕೆ, ಇವರು ಸಪರೇಟ್ ಅಸ್ಸಾಮಿ ರಾಷ್ಟ್ರ ಮಾಡಬೇಕು ಅಂತ ಇವರು ದಂಗೆ ಹೇಳ್ತಕ್ಕಂಥದ್ದು, ಅಪಹರಣ ಮಾಡ್ತಿರೋದು, ಬಾಂಬ್ ಸ್ಫೋಟ ಮಾಡ್ತಕ್ಕಂಥದ್ದು ಇವೆಲ್ಲ 44 ವರ್ಷಗಳಲ್ಲಿ ನಡ್ಕೊಂಡು ಬಂದ ಜೀವಹಾನಿ ಆಗಿತ್ತು. ಸೊ ಆ ಟೈಮಲ್ಲಿ ಭಾರತ ಸರ್ಕಾರ ಆಪರೇಷನ್ ಬಜರಂಗ್ ಅಂತ ಮಾಡುತ್ತೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾನೆ ಎಕ್ಸಾಮಲ್ಲಿ ಆಪರೇಷನ್ ಬಜರಂಗ್. ಏನ್ ಸರ್ ಇದು ಆಪರೇಷನ್ ಬಜರಂಗ್? 1990 ಏನಾಗುತ್ತೆ, ಇವ್ರು ಉಪಟಳ ತಾಲೂಕಲ್ಲಿ ಸರ್ಕಾರ ಏನ್ ಮಾಡ್ತಾರೆ, ಭಾರತ ಸರ್ಕಾರ ಈ ಆಪರೇಷನ್ ಬಜರಂಗ್ ಅಂತ ಅವ್ರ ವಿರುದ್ಧ ದಂಗೆ ವಿರುದ್ಧ ಕಾರ್ಯಾಚರಣೆ ಮಾಡಿದಾಗ 1221 ಉಲ್ಫಾ ಇನ್ಸರ್ಜೆಂಟ್ಸ್ ನ ಬಂಧಿಸ್ತಾರೆ. ಮತ್ತೆ ಪ್ರೆಸಿಡೆಂಟ್ ರೂಲ್ ಮಾಡ್ತಾರೆ ಅಸ್ಸಾಮಲ್ಲಿ ಆ ಟೈಮಲ್ಲಿ 1919. ಆಮೇಲೆ 1992 ಆದ್ಮೇಲೆ ಒಂದಷ್ಟು ಜನ ಅವರಿಂದ ಹೊರಗೆ ಬಂದು ಸುಲ್ಫಾ ಅಂತ ಹಾಕೋದ್ರು. ಸುಲ್ಫಾ ಅಂದ್ರೆ ಏನರ್ಥ? ಸರೆಂಡರ್ ಉಲ್ಫಾ ಅಂತ. ಸುಲ್ಫಾ ಅಂದ್ರೆ ಸರೆಂಡರ್ ಉಲ್ಫಾ ಅಂತ, ಅಂದ್ರೆ ನಾವು ಶರಣಗತಿ ಆಗ್ತೀವಿ, ಸರ್ಕಾರದ ಮಾತುಕತೆ ಮಾಡ್ತೀವಿ, ನಮ್ಗೇನು ಬೇಕಾಗಿದೆ ಇಂಪಾರ್ಟೆನ್ಸ್ ಅಸ್ಸಾಂನ ಜನತೆಗೆ, ಅಸ್ಸಾಮಿಗಳಿಗೆ, ನಮ್ಗೆ ಅದನ್ನ ಕೊಟ್ರೆ ಸಾಕು ಅನ್ನೋ ರೀತಿ. ಓಕೆ, ಬಟ್ ಈಗೇನಾಗುತ್ತೆ, ಇನ್ ಒಂದಷ್ಟು ಜನ ಉಲ್ಫಾದಲ್ಲಿ ಇರ್ತಾರಲ್ಲ, ಅವ್ರು ಬಿಟ್ಬಿಡ್ತಾರ ಇವ್ರನ್ನ, ಅಲ್ಲಿಂದ ಹೊರಗಡೆ ಬಂದಿರ್ತಕ್ಕಂಥ ಬಡನ, ಅವರ ವಿರುದ್ಧ ಅವರ ಕುಟುಂಬದ ವಿರುದ್ಧ ಹತ್ಯೆಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವರು ಮಯನ್ಮಾರಲ್ಲಿ ಶಿಬಿರ, ಇವ್ರದೆಲ್ಲ ಬಾಂಗ್ಲಾದೇಶ ಮಯನ್ಮಾರ್ ಇವೆಲ್ಲ ಅಲ್ಲೆಲ್ಲ ಶಿಬಿರಗಳಿರ್ತವೆ, ಇವನ್ ಭೂತಾನಲ್ಲೂ ಮಾಡ್ಕೊಂಡಿರ್ತಾರೆ ಅವ್ರ ಶಿಬಿರಗಳನ್ನ. ಓಕೆ, ಸೊ ಆಗ ಏನಾಗುತ್ತೆ, ಏನೇ ಮಾಡಿದ್ರು ಆಗಲ್ಲ, ಯಾಕಂದ್ರೆ ಈ ಬಂಧಿಸ್ತಿರ್ತಾರೆ ಅಲ್ಲಲ್ಲಿ ಈ ಆಪರೇಷನ್ ಬಜರಂಗಡಿಯಲ್ಲಿ ಹೊಡೆದಾಕಿರ್ತಾರೆ. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ ಮಾತುಕತೆ ಆಗುತ್ತೆ 2005. ಉಲ್ಫಾದ 11 ಸದಸ್ಯರು ಪೀಪಲ್ಸ್ ಕನ್ಸರ್ವೇಟಿವ್ ಗ್ರೂಪ್ ಅನ್ನ ರಚನೆ ಮಾಡ್ತಾರೆ. ಅಲ್ಲಿ ಅವರು ಇರ್ತಾರೆ, ಮತ್ತೆ ಬೇರೆ ಭಯೋತ್ಪಾದಕರು, ಮಧ್ಯಸ್ಥಿಕೆ ವಹಿಸೋರು ಎಲ್ಲ ಇರ್ತಾರೆ, ಒಂದು ಮಾತುಕತೆ ಆಗುತ್ತೆ. ಸೊ ಅಂತಿಮವಾಗಿ ಮಾತುಕತೆ 2012 ಕೇಂದ್ರ ಸರ್ಕಾರಕ್ಕೆ 12 ಅಂಶಗಳ ಬೇಡಿಕೆ ಚಾರ್ಟ್ ಅನ್ನು ಸಲ್ಲಿಸುತ್ತೆ. ಅದರಲ್ಲಿ ಒಂದಷ್ಟು ತೆಗೆಯೋದು, ಇನ್ಕ್ಲೂಡ್ ಮಾಡೋದು, ಅವ್ರಿಗೇನು ಅದ್ರಲ್ಲಿ ಯಾವ್ದು ಕೊಡಕ್ಕಾಗುತ್ತೆ, ನಾವು ಯಾವ್ದು ತೆಗೆಯಕ್ಕಾಗುತ್ತೆ ಅವೆಲ್ಲ ಡಿಸ್ಕಸ್ ಮಾಡಿ 2023 ಕೇಸ್ ಬಂಧಿಸಲಾಗುತ್ತೆ. ಆಗ ಉಲ್ಫಾ ಶಾಂತಿ ಒಪ್ಪಂದಕ್ಕೆ ಸಹಿ ಆಗುತ್ತೆ, ಅಂದ್ರೆ ಇನ್ಮೇಲೆ ನಾವು ಈ ತರ ಕೆಲಸ ಮಾಡೋಣ, ನಮಗೆ ಇದನ್ನ ಕೊಟ್ರೆ ಆಯ್ತು ಅಂತ ಆ ಒಪ್ಪಂದದಲ್ಲಿ ಇರುತ್ತೆ. ಸೊ ಇದು ಇವಾಗ ಆಗಿರೋದು 2023. ಅದರ ಇಸ್ ಕಾಲ್ ಉಲ್ಫಾ ಪೀಸ್ ಅಕಾರ್ಡ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಇದು ನಮ್ಗೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ನಿಮ್ಗೆ ಮೇನ್ಸ್ಗೂ ಕೂಡ ಇಂಪಾರ್ಟೆಂಟ್. ಇವೆಲ್ಲ ನಿಮ್ಗೆ ಈಶಾನ್ಯ ಭಾರತದ ಬಗ್ಗೆ ಕೇಳ್ತಾನೆ, ಇನ್ಸರ್ಜೆನ್ಸ್ ಬಗ್ಗೆ ಕೇಳ್ತಾನೆ, ದಂಗೆಕೋರರು, ಅವೆಲ್ಲ ನೀವು ಅವಾಗ ಇವೆಲ್ಲ ಪಾಯಿಂಟ್ಸ್ ಹಾಕಿದ್ರೆ ನಿಮ್ಗಿಂತ ಒಳ್ಳೆ ಮಾರ್ಕ್ಸ್ ಯಾರು ಸಿಗುತ್ತೆ ಮೆನ್ಸ್ ಅಲ್ಲಿ ಹೇಳಿ. ಎಸ್, ನೆಕ್ಸ್ಟ್ ಬರ್ತೀನಿ ನೋಡಿ. ಈಗ ಆಪರೇಷನ್ ಬಜರಂಗ್ ಬಗ್ಗೆ ತಿಳ್ಕೊತಾ ಇದೀವಿ, ಹಂಗೆ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಬಗ್ಗೆ ತಿಳ್ಕೊಳ್ಳಿ. ವಾಟ್ ಈಸ್ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಅಂದ್ರೆ ಏನು? ಇದು ಕೆಂಪು ಸಮುದ್ರದಲ್ಲಿ ಭದ್ರತೆಯನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ ಮತ್ತು ಹೌತಿ ದಾಳಿಯಿಂದ ಕೆಂಪು ಸಮುದ್ರದ ಹಡಗುಗಳ ಸಾಗಣೆಯನ್ನು ರಕ್ಷಿಸುತ್ತದೆ. ಇದು ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ನೇತೃತ್ವದಲ್ಲಿದೆ. ಏನಿದು ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್? ನಿಮ್ಗೆ ಗೊತ್ತಿದೆ, ಅಮೋನಿಯಂ ಫಾಸ್ಫೇಟ್ ಮುಳುಗೆ ಹೋಯ್ತು ಕೆಂಪು ಸಮುದ್ರದಲ್ಲಿ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಹೌತಿ ಬಂಡಕೋರರು, ಹೌತಿ ಇನ್ಸರ್ಜೆನ್ಸ್ ಅಂತ ಕರಿತೀವಿ, ಹೌತಿ ಬಂಡಕೋರರು ಅಂತ ಕರಿತೀವಿ. ಏನಲ್ಲಿ ಬರ್ತಾ ಇತ್ತು ಶಿಪ್ಪು, ಅಮೋನಿಯಂ ಫಾಸ್ಫೇಟ್ ಇತ್ತು ಅದರಲ್ಲಿ, ಮುಳುಗೋಯ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಇದು ಇದನ್ನ ಇನ್ನೊಂದರ ಕ್ವಶನ್ ಕೇಳ್ಬೋದು ನಿಮ್ಗೆ. ಅಮೋನಿಯಂ ಫಾಸ್ಫೇಟ್, ಡಿಎಪಿ ಗೊತ್ತಿರಬೇಕು. ವಾಟ್ ಇಸ್ ಡಿಎಪಿ? ಡೈ ಅಮೋನಿಯಂ ಫಾಸ್ಫೇಟ್. ಏನಿದು? ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರವಾಗಿ ಯೂಸ್ ಮಾಡ್ತೀವಿ ಭಾರತದಲ್ಲಿ. ಯೂರಿಯಾ, ಯೂರಿಯಾ ಬಿಟ್ರೆ ದಿಸ್ ಇಸ್ ದ ಫಸ್ಟ್ ನಾವು ಯೂಸ್ ಮಾಡೋದು, ಅದ್ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಡಿಎಪಿ. ಗೊತ್ತಿರ್ಬೇಕಿದು. ಇಲ್ಲಿ ಏನ್ ಕೇಳಿದೆ, ಯಾವ್ದು ತಪ್ಪಾಗಿದೆ ಕೇಳಿದೆ. ಸೊ ಕೇವಲ ಒಂದು ಮಾತ್ರ ತಪ್ಪು, ಯಾವುದು ಅಂದ್ರೆ ಆಪ್ಷನ್ 2 ತಪ್ಪು. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್.
ಇದು ತಪ್ಪು, ನಮ್ಗೆ ಇದು ರೈಟ್ ಆನ್ಸರ್, ತಪ್ಪಾಗಿದೆ ಕೇಳಿರೋದು, ಆಪ್ಷನ್ ಒನ್ ಕರೆಕ್ಟ್ ಇದೆ. ಸೊ ಏನಿದೆ ಸರ್ ಡಿಸ್ಕಸ್ ಮಾಡೋಣ. ಇದು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುಎಸ್ಎ ನೇತೃತ್ವ ವಹಿಸುತ್ತೆ. ಅದಕ್ಕೆ ಬಹರೇನ್, ಕೆನಡಾ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ನಾರ್ವೆ, ಸಿಚಲೀಸ್, ಸ್ಪೇನ್ ಕೈ ಜೋಡಿಸುತ್ತೆ. ಆದ್ರೆ ಆ ಒಂದು ರೆಡ್ ಸಿ, ಕೆಂಪು ಸಮುದ್ರ ಅಕ್ಕಪಕ್ಕ ಇರ್ತಕ್ಕಂಥ ಈಜಿಪ್ಟ್, ಸೌದಿ ಅರೇಬಿಯಾಗಳು ಇದಕ್ಕೆ ಕೈ ಜೋಡಿಸಲ್ಲ, ಗೈರಾಜರಾಗ್ತದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಅಡುಗು ಮೇಲೆ ಹೆಚ್ಚು ದಾಳಿ ಮಾಡ್ತಿರ್ತಾರೆ ಅವರು, ಎಸ್ಪೆಷಲಿ ಯುಎಸ್ಎ ಆ ಕಡೆಯಿಂದ ಬರ್ತಕ್ಕಂಥದ್ದು. ತೋರಿಸ್ತೀನಿ ನಿಮಗೆ, ದಿಸ್ ಇಸ್ ಕಾಲ್ಡ್ ರೆಡ್ ಸಿ. ಈಗ ಇದನ್ನ ಹಿಂಗೂ ಕೇಳ್ಬೋದು, ಒಂದು ಹೌತಿ ಬಂಡಕೋರರು ಇದ್ರ ಬಗ್ಗೆ ಏನು, ವಾಟ್ ಈಸ್ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಅಂದ್ರೇನು, ಯಾವುದಕ್ಕೋಸ್ಕರ, ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಏನು ಅಂತಂದ್ರೆ, ರೆಡ್ ಸಿ ಅಂತಕ್ಕಂಥದ್ದು ಏನಿದೆ, ಓಕೆ, ಇದು ವೆರಿ ಇಂಪಾರ್ಟೆಂಟು. ಯಾಕೆ ವೆರಿ ಇಂಪಾರ್ಟೆಂಟು, ಏನಿದೆ ಅಲ್ಲಿ, ನಮಗೆ ಏನಿದೆ ಫಟಾಫಟ ಅಂತ ಹೇಳ್ಬೇಕು. ಬಾಬ್ ಎಲ್ ಮೆಂಡಬ್ ಜಲಸಂಧಿ ಇದೆ, ಮತ್ತಿನ್ನೊಂದ್ ಏನಿದೆ, ಇದೇನಿದೆ, ವಾಟ್ ಇಸ್ ದಿಸ್, ಸುಯೆಸ್ ಕ್ಯಾನಲ್ ಇದೆ, ಇಲ್ಲಿ ಜಲಸಂಧಿ, ಬಾಬ್ ಎಲ್ ಮೆಂಡಬ್ ಸ್ಟ್ರೈಟ್ ಇದೆ, ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಇನ್ನೊಂದೇನ್ ಕೇಳ್ಬೋದು, ಸ್ಟ್ರಾಟಜಿಕಲಿ ರೆಡ್ ಸಿ ಯಾವ ಎಷ್ಟು ದೇಶಗಳ ಸುತ್ತ ಹೊರಡಿದೆ ಕೇಳ್ಬೋದು. ಎಕ್ಸಾಂಪಲ್, ಈಜಿಪ್ಟ್ ಇದೆ, ಸುಡಾನ್ ಇದೆ, ಎರಿಟ್ರಿಯಾ ಇದೆ, ಡಿಜಿಬೋಟ್ ಇದೆ, ಯೆಮನ್ ಇದೆ, ಸೌದಿ ಅರೇಬಿಯಾ ಇದೆ, ಇಷ್ಟು ದೇಶಗಳ ಸುತ್ತ ಇವೆ. ಇದನ್ನ ಕೇಳ್ಬೋದು. ರೆಡ್ ಸಿಗೆ ಮಳೆಯಿಂದ ಸ್ವಲ್ಪ ನೀರು ಬರುತ್ತೆ ಹೊರತು ಯಾವುದೇ ಆದ ರೀತಿಯ ಒಂದು ನದಿಗಳ ಒಳಹರಿವಿಲ್ಲ. ಇದು ಮೊನ್ನೆ KPSC ಕೇಳಿದ್ದ, ದೇರ್ ಇಸ್ ನೋ ವಾಟರ್ ಎಂಟರ್ಸ್ ಇನ್ ಟು ದ ರಿವರ್ಸ್ ಆಫ್ ದ ರೆಡ್ ಸಿ, ರೈನ್ಫಾಲ್ ಲಿಟಲ್ ಪಾರ್ಟಿಸಿಪೇಷನ್ ಆಗುತ್ತೆ. KPSC ಕೇಳಿದ ಸರ್ ಮೊನ್ನೆ ಅಂದ್ರೆ ಲಾಸ್ಟ್ ಒಂದು 6 months ಬ್ಯಾಕ್, ಯಾವುದೋ ಒಂದು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲಿ ಕೇಳಿದ್ದ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಲ್ಲಿ. ಓಕೆ, ಇವೆಲ್ಲ ಗೊತ್ತಿರಬೇಕು. ಬಾರ್ಡರಿಂಗ್ ಕಂಟ್ರೀಸ್ ನಾನು ಹೇಳಿದೆ, ಈಜಿಪ್ಟ್, ಸೌದಿ ಅರೇಬಿಯಾ, ಎರಿಟ್ರಿಯಾ, ಡಿಜಿಬೌಟಿ, ಇವೆಲ್ಲ ಗೊತ್ತಿರಬೇಕು. ಆಮೇಲೆ ನಾನು ನಿಮ್ಗೆ ಏನ್ ಹೇಳಿದೆ, DAP ಅದ್ರ ಬಗ್ಗೆ ಕೇಳ್ಬೋದು, ಅದು ಗೊತ್ತಿರಬೇಕು. ಭಾರತದಲ್ಲಿ ಅತ್ಯಂತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಬರ್ತೇನೆ, ಉಷ್ಣವಲಯದ ಹೊರಸೂಸುವಿಕೆ ಮಾಲಿನ್ಯ ಮಾನಿಟರಿಂಗ್, ಟೆಂಪು ಅಂತ ಕರಿತೀವಿ, ಫುಲ್ ಫಾರ್ಮ್ ಏನ ಸರ್ ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಟ್ರೋಪೋಸ್ಫಿಯರಿಕ್ ಎಮಿಷನ್ಸ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ ಅಂತ. ಈ ಸ್ಯಾಟಲೈಟ್ ಲಾಂಚ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ ಅಷ್ಟೇ ಹೇಳಬಹುದು. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಏನೇನು ಒಂದೊಂದು ಅವರ್ಗೂ ಕೊಡುತ್ತೆ ನಿಮಗೆ ಏನು ಇನ್ಫಾರ್ಮೇಶನ್, ವಾಯು ವಾತಾವರಣದ ಮಾಲಿನ್ಯಕರಣ ಹೆಂಗಿದೆ ಅಂತ. ಓಕೆ, ಇದು ಆಪ್ಷನ್ ನೋಡ್ಬೋಣ, ಬಂದ ಆಮೇಲೆ ಡಿಸ್ಕಸ್ ಮಾಡೋಣ. ಇದು ಭೂಸ್ಥಿರ ಕಕ್ಷೆಯಲ್ಲಿರುವ ಭೂ ವೀಕ್ಷಣಾ ಉಪಗ್ರಹವಾಗಿದೆ. ಹೌದು ಸರ್, ಭೂಸ್ಥಿರ ಕಕ್ಷೆ, ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂತ ಒಂದು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ. ಏನ್ ಸರ್ ಇದು ಇಂಗ್ಲಿಷ್ ಅಲ್ಲಿ? ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೀವಿ. ಓಕೆ, ಎಸ್ ಕರೆಕ್ಟ್. ಇದು ವಾತಾವರಣ ಮಾಲಿನ್ಯಕರ ಬಗ್ಗೆ ಗಂಟೆಗೊಮ್ಮೆ ನವೀಕರಣ ಒದಗಿಸುತ್ತದೆ, ಒಂದೊಂದು ಗಂಟೆಗೂ ರಿವೈಸ್ ಅಪ್ಡೇಟ್ ಕೊಡ್ತಾ ಇರುತ್ತೆ. ಇದು ಭಾರತೀಯ ಬಾಹ್ಯ ಸಂಶೋಧನಾ ಸಂಸ್ಥೆ ಇಸ್ರೋ ಉಪಕ್ರಮ, ರಾಂಗ್, ಇಟ್ ಈಸ್ NASA ಉಪಕ್ರಮ. ನೋಡಿ, ಯಾಕೆ ಇಂಪಾರ್ಟೆಂಟ್, ನಿಮ್ಗೆ NASA ಲಾಂಚ್ ಮಾಡಿರೋದು ಕೊಡ್ತಾನೆ ಒಂದಿಸಿ ಬರಿ, ಅಥವಾ ಪೇರ್ ಮಾಡ್ಕೊಡ್ತಾನೆ, ಇಸ್ರೋ ಮಾಡಿರೋದು ಕೊಡ್ತಾನೆ, ಅಥವಾ ಬೇರೆ ಯಾವ್ದಾದ್ರು ಇದ್ರೆ ಕೊಡ್ತಾನೆ, ಯಾವ್ದು ಸರಿ ಅಂತ ಕೇಳ್ತಾನೆ, ಅವಾಗೆಲ್ಲ ಇದೆಲ್ಲ ಬೇಕಾಗುತ್ತೆ. ಸೊ ಎಷ್ಟು ಆಪ್ಷನ್ಸ್ ಕರೆಕ್ಟ್? Option 2 ಕೇವಲ 2, 1 and 2 ಕರೆಕ್ಟ್, ಮೂರನೇ ತಪ್ಪು. NASA, ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, NASA ಲಾಂಚ್ ಮಾಡಿರೋದು ಗಂಟೆಗೊಮ್ಮೆ ಮಾಲಿನ್ಯ ಕಾರ್ಯಕ್ರಮ ಹೇಳುತ್ತೆ. ಓಜೋನ್ ಅಡ್ಡ ಇದ್ರು, ಮೋಡ ಅಡ್ಡ ಇದ್ರು, ಇದು ಡಿಜಿಟಲ್ ಆಗಿ ರಿಪೋರ್ಟ್ಗಳನ್ನ ಕೊಡುತ್ತೆ. ಅಷ್ಟು ಒಂದು ಹೈ ಏನೋ ಪರ್ಫಾರ್ಮೆನ್ಸ್ ಇರ್ತಕ್ಕಂಥದ್ದು, ಮತ್ತೆ ಕ್ಲಾರಿಟಿ ಇರ್ತಕ್ಕಂತ ಒಂದು ಸ್ಯಾಟಲೈಟ್ ಇದೆ. ಓಕೆ, ಇದು ಓವರ್ ಇಂಡಿಯಾ ಅಥವಾ ಓವರ್ ಆಲ್ ವರ್ಲ್ಡ್ ನ ಕ್ಯಾಲ್ಕುಲೇಟ್ ಮಾಡಲ್ಲ NASA ಮಾಡಿರೋದು, ಬರೀ ಉತ್ತರ ಅಮೆರಿಕಾ ಖಂಡ. ಎಲ್ಲಿದೆಯಪ್ಪ ಅದು? ಉತ್ತರ ಅಮೆರಿಕಾ, ಹಾ ಇಲ್ಲೇ ಇದೆಯಲ್ಲ. ಉತ್ತರ ಅಮೆರಿಕದ ಮೇಲೆ ವಾಯುಮಾಲಿನ ಮೇಲ್ವಿಚಾರಣೆ ಮಾಡುವ ಸ್ಪೆಕ್ಟ್ರೋಮೀಟರ್ ಇದೆ. ಸ್ಪೆಕ್ಟ್ರೋಮೀಟರ್ ಏನು ಸರ್? ಉತ್ತರ ಅಮೆರಿಕಾ ಖಂಡ ಮಾತ್ರ, ಅದು ಗೊತ್ತಿರಬೇಕು. ಇದು ಪ್ರಪಂಚದಾದ್ಯಂತ ಅಂತ ಕೊಡ್ಬೋದು, ಭಾರತದಾದ್ಯಂತ ಕೊಡ್ಬೋದು ಆಪ್ಷನ್ ಅಲ್ಲಿ. ದಿಸ್ ಇಸ್ ಟ್ರೋಪೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ ಏನಿದೆ, ಪೊಲ್ಯೂಷನ್ ಏನಿದೆ, ಇದು ಉತ್ತರ ಅಮೆರಿಕಾ ಖಂಡದಲ್ಲಿ ಮಾತ್ರ ಮಾನಿಟರ್ ಮಾಡೋದು, ಅದು ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಒನ್ಸ್ ಅಗೇನ್, ಲೀಥಿಯಂ ತ್ರಿಕೋನ, ಲೀಥಿಯಂ ಟ್ರಯಾಂಗಲ್ ಅಂತ ಕರಿತೀವಿ. ಏನ್ ಸರ್? ಲೀಥಿಯಂ ಟ್ರಯಾಂಗಲ್ ಹೇಳಿ, ಯಾವ್ದು ಬರುತ್ತೆ ಲೀಥಿಯಂ ಟ್ರಯಾಂಗಲ್ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಅರ್ಜೆಂಟೈನಾ, ಚಿಲಿ, ಬೊಲಿವಿಯಾ ಬರುತ್ತೆ. ಎಸ್ ಕರೆಕ್ಟ್. ಇದು ಪ್ರಪಂಚದ ಒಟ್ಟು ಲೀಥಿಯಂ ಸಂಪನ್ಮೂಲ ಅರ್ಧಕ್ಕಿಂತ, ಎಸ್, 60% ಅಷ್ಟು ಇದೆ ಇಲ್ಲಿ ಲೀಥಿಯಂ ಸಿಗುತ್ತೆ. ಇನ್ನೊಂದು ಕ್ವಶನ್ ಲೀಥಿಯಂ ಬಗ್ಗೆ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಲೀಥಿಯಂ ಡೆಪಾಸಿಟ್ ಅಲ್ಲಿ, ಲೀಥಿಯಂ ಅಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟು ಹೇಳಿಕೆ ತಪ್ಪಾಗಿದೆ ಕೇಳಿದೀನಿ ನೋಡಿ, ಎರಡೂ ಸರಿ, ಹಾಗಾಗಿ ಯಾವುದು ತಪ್ಪಾಗಿಲ್ಲ, 1 ಮತ್ತು 2, Option D ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ. ಸಿ, ಏನಕ್ಕೆ ಅಪ್ಪ ಇದು ಅಂದ್ರೆ, ಈಗ ಇದು ಎರಡು ನ್ಯೂಸ್ ಅಲ್ಲಿ ಇತ್ತು. ಒಂದು, ನಿಮ್ಗೆ USAನ ಸಾಲ್ಟಾನ್ ಸಿ ಸಮುದ್ರದ ಅಡಿಯಲ್ಲಿ
ಕ್ಯಾಲಿಫೋರ್ನಿಯಾದಲ್ಲೇ ಬರುತ್ತೆ. ಎಲ್ಲಿ ಬರುತ್ತೆ ಸರ್ ಇದು? ಕ್ಯಾಲಿಫೋರ್ನಿಯಾ. ಅಲ್ಲೂ ಲಿಥಿಯಂ ಸಿಕ್ಕಿದೆ, ಅದು ಸುದ್ದಿಯಲ್ಲಿತ್ತು. ಇನ್ನೊಂದು, ಈ ಟ್ರಯಾಂಗಲ್ ಏನು ಅತ್ಯಂತ ಹೆಚ್ಚು, ಅರ್ಧಕ್ಕಿಂತ 50-60% ಕಿಂತ ಹೆಚ್ಚು ಅಲ್ಲಿ ಸಿಗುತ್ತಲ್ಲ, ಈ ಮೂರು ಒಂದು ಜಾಗದಲ್ಲಿ ತೋರಿಸ್ತೀನಿ ಐ ವಿಲ್ ಶೋ ಯು. ದಿಸ್ ಇಸ್ ದ ಟ್ರಯಾಂಗಲ್, ಅರ್ಜೆಂಟೈನಾ, ಚಿಲಿ, ಬೊಲಿವಿಯಾ. ಅತ್ಯಂತ ಜಾಸ್ತಿ ಸಿಗೋದು ಫಸ್ಟ್ ರ್ಯಾಂಕ್ ಅಲ್ಲಿ ಇರೋದು ಚಿಲಿ. ಓಕೆ, ಚಿಲಿನ ಬೊಲಿವಿಯಾನ ಫಟಾಫಟ ಅಂತ ಹೇಳ್ಬೇಕು. ಬೊಲಿವಿಯಾ ಅಲ್ವಾ, ತೋರಿಸ್ತೀನಿ ಬನ್ನಿ ನೋಡಿ. ಬೊಲಿವಿಯಾ ಅತ್ಯಂತ ಫಸ್ಟ್ ಇರೋದು ಬೊಲಿವಿಯಾ. ಭಾರತ ಐದನೇ ಒಂದು ರಿಸೋರ್ಸಸ್ ಇನ್ ದ ವರ್ಲ್ಡ್, ಚಿಲಿ ಸೆಕೆಂಡ್ ಬರುತ್ತೆ. ಥರ್ಡ್ ಬಂದು ನಿಮಗೆ ಆಸ್ಟ್ರೇಲಿಯಾ ಬರುತ್ತೆ, ಆಮೇಲೆ ಚೈನಾ ಬರುತ್ತೆ, ಆಮೇಲೆ ಅರ್ಜೆಂಟೈನಾ ಬರುತ್ತೆ, ಆಮೇಲೆ ಇಂಡಿಯಾ ಬರುತ್ತೆ. ಇಂಡಿಯಾದಲ್ಲಿ ನಿಮಗೆ ಸಿಗುತ್ತೆ, ಕರ್ನಾಟಕದಲ್ಲೂ ಕೂಡ ಲಿಥಿಯಂ ಇದೆ. ಮಂಡ್ಯ ಎಕ್ಸಾಂಪಲ್ ಆಗ್ತಿದ್ಯಾ? ಸದ್ಯಕ್ಕೆ ನಾವು ಇನ್ನೂ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ತುಂಬಾ ಅದಕ್ಕೆಲ್ಲ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿದೆ, ಬೇರೆ ಬೇರೆ ಮೆಷಿನ್ಸ್ಗಳು ಬೇಕು, ಟೆಕ್ನಾಲಜಿ ಬೇಕು. ಹಾಗಾಗಿ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಲಾಸ್ಟ್ 2021-22 ನೋಡಿದ್ರೆ ಹಾಂಗ್ಕಾಂಗ್, ಚೈನಾ, ಯುಎಸ್ಎ ಇಂದ ನಾವು ಅದನ್ನ ಇಂಪೋರ್ಟ್ ಮಾಡ್ಕೋತಾಯಿದ್ವಿ. ಲಿಥಿಯಂ ಬ್ಯಾಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಂಪಲ್. ಮತ್ತೆ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಅರ್ಥ ಆಗ್ತಿದ್ಯಾಲ? ವೆರಿ ಇಂಪಾರ್ಟೆಂಟ್. ಈಗ ಯಾಕೆ ಸುದ್ದಿಲಿತ್ತು? ಒಂದು ಸಾಲ್ಟನ್ ಸಮುದ್ರ. ಇನ್ನೊಂದು, ಈ ಟ್ರಯಾಂಗಲ್ ನ ಅರ್ಜೆಂಟೈನಾದಲ್ಲಿ 5 ಲಿಥಿಯಂ ಬ್ಲಾಕ್ ಗಳನ್ನ ಅಭಿವೃದ್ಧಿಪಡಿಸಲು ಭಾರತ 200 ಕೋಟಿ ಹೂಡಿಕೆ ಮಾಡಲು ಸಿದ್ಧ ಆಗಿದೆ. ಅಲ್ಲಿ ಅಭಿವೃದ್ಧಿಪಡಿಸ್ತೀವಿ, ಹಂಗಾಗಿ ಅಲ್ಲಿಂದ ನಾವು ಒಂದಷ್ಟು ಲಿಥಿಯಂ ಕೂಡ ತಗೊಂಡ್ಬರ್ಬೋದು ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಲಿಥಿಯಂ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಎಲ್ಲಾನು ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ, ಟ್ರಯಾಂಗಲ್ ಅಂದ್ರೇನು, ಮತ್ತೆ ಸಾಲ್ಟನ್ ಸಮುದ್ರದಲ್ಲಿ ಇತ್ತೀಚೆಗೆ ಸುದ್ದಿಲ್ಲ ಅದು ಹೇಳಿದ್ದೀನಿ. ಲಿಥಿಯಂ ಅಂದ್ ಮೆಟಲ್ ಬಗ್ಗೆ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಪೀರಿಯಾಡಿಕ್ ಟೇಬಲ್ ಥರ್ಡ್ ಎಲಿಮೆಂಟ್ ಆಗಿ ಬರುತ್ತೆ. ನಾನ್ ಫೆರಸ್ ಆಲ್ಕಲೈ ಮೆಟಲ್ ಇದು, ಮಿಶ್ರಲೋಹ ಅಂತ ಕರಿತೀವಿ. ವೈಟ್ ಗೋಲ್ಡ್ ಅಂತ ಕೂಡ ಇದನ್ನ ಕರಿತೀವಿ. ಒಂದೊಂದ್ಸಲ ಟೆನ್ಸ್ ಮೆಟಲ್ ಇದು, ಹೈಲಿ ರಿಯಾಕ್ಟಿವ್ ಮೆಟಲ್ ಇದು. ಓಕೆ, ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಚಾಬಾರ್ ಬಂದರು. ಚಾಬಾರ್ ಪೋರ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ. ಇವತ್ತೆಲ್ಲ ಬರೀ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಾನೆ. ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್, ಮೇನ್ಸ್ಗೂ ಇಂಪಾರ್ಟೆಂಟ್. ಇದು ಓಮನ್ ಕೊಲ್ಲಿಯಲ್ಲಿ ನೆಲೆಗೊಂಡಿರುವ ಇರಾನ್ನ ಮೊದಲ ಆಳವಾದ ನೀರಿನ ಬಂದರು. ಇದು ಪ್ರಸ್ತಾವಿತ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್, ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ ಭಾಗವಾಗಿದೆ. ನೋಡಿ, ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಿರುತ್ತೆ, ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾರ್ತ್ ಸೌತ್ ಕಾರಿಡಾರ್ ಆಗಿರ್ಬೋದು, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಯೂನಿಯನ್ ಎಕನಾಮಿಕ್ ಕಾರಿಡಾರ್ ಆಗಿರ್ಬೋದು, ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಈ ಒಂದು ಚಾಬಾರ್ ಪೋರ್ಟ್ ಕೂಡ ಇದರ ಭಾಗ. ಹೌದು ಸರ್, ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಲಾಸ್ಟ್ ಇಯರ್ ಇದೆ 2023 ಜನವರಿ ಡಿಸೆಂಬರ್ ಟೈಮಲ್ಲಿ ನಮ್ಮ ವಿದೇಶಾಂಗ ಸಚಿವ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ಇದನ್ನ 2002 ಪ್ರಾರಂಭ ಆಗಿರುತ್ತೆ. 2026 ಒಳಗೆ ಮುಗಿಸ್ಬೇಕು, ಪ್ರಾರಂಭ ಆಗಿರುತ್ತೆ. ಇದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಇದು ಭಾರತ, ಇರಾನ್ ಮತ್ತೆ ನಾವು ಅಫ್ಘಾನಿಸ್ತಾನ್ ಜೊತೆ ಮಾಡಿ ಇದನ್ನ ಡೆವಲಪ್ ಮಾಡಬೇಕು ಅಂದ್ರೆ ಕನೆಕ್ಟಿವಿಟಿ ಮಾಡೋಕ್ಕೋಸ್ಕರ ಅಲ್ವಾ ಇದನ್ನ ಮಾಡಿರ್ತೀವಿ. ಭಾರತ, ಇರಾನ್, ಅಫ್ಘಾನಿಸ್ತಾನ ತ್ರಿಪಕ್ಷೀಯ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿರುತ್ತೆ. ಅದರಲ್ಲಿ ಚಾಬಾರ್ ಪೋರ್ಟ್ ಎರಡು ಪೋರ್ಟ್ಗಳು ಬರುತ್ತೆ. ಅದರಲ್ಲಿ ಒಂದು ಶಾಹಿದಿ ಬೆಹೆಶ್ತಿ, ಇನ್ನೊಂದು ಶಾಹಿದ್ ಕಲಂತರಿ ಅಂತ. ಇಂಡಿಯಾ ಡೆವಲಪ್ ಮಾಡ್ತಿರೋದು ಶಾಹಿದಿ ಬೆಹೆಶ್ತಿ ಅಂತ. ಓಕೆ, ಶಾಹಿದಿ ನಾನು ನಿಮ್ಗೆ ತೋರಿಸ್ತೀನಿ ಐ ವಿಲ್ ಶೋ ಯು. ಶಾಹಿದಿ ಕಲಂತರಿ ಪೋರ್ಟ್ ಏನಿದೆ, ಇದು 1980 ಆಗಿದೆ. ಇಂಡಿಯಾ ಡೆವಲಪ್ ಮಾಡ್ತಾರೆ ಶಾಹಿದಿ ಬೆಹೆಶ್ತಿ ಪೋರ್ಟ್. ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾರೆ. ಓಕೆ, ಇದು ನಾವು ಪಾಕಿಸ್ತಾನನ ಬೈಕಾಟ್ ಅಂದ್ರೆ ಅದನ್ನ ಬಿಟ್ಟು ಹೋಗಕ್ಕೆ ನಮ್ಗೆ ಈಸಿ. ತೋರಿಸ್ತೀನಿ ನಿಮ್ಗೆ ಮ್ಯಾಪ್ ಅಲ್ಲಿ ನೋಡಿ. ದಿಸ್ ಇಸ್ ನಮ್ಮ ಭಾರತ ಗುಜರಾತ್ ಇಂದ ಇಲ್ಲಿ ನೋಡಿ, ದಿಸ್ ಇಸ್ ಚಾಬಾರ್ ಪೋರ್ಟ್. ಇಲ್ಲಿ ಗ್ವಾದರ್ ಪೋರ್ಟ್ ಇದೆ, ಚೀನಾ ಮಾಡ್ತಿರೋದು ಡೆವಲಪ್ಮೆಂಟ್. ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್, ನಾವು ಯುದ್ಧಗಳಾದಾಗ ಅಥವಾ ಬೇರೆದಕ್ಕೆ ನಾವು ಕಣ್ಣಿಡಕ್ಕೂ ಕೂಡ ಇಂಪಾರ್ಟ್ ಆಗುತ್ತೆ. ಇದರಿಂದ ಮುಖಾಂತರ ನಾವು ರೈಲ್ ಮತ್ತೆ ಬಸ್ಗಳ ಮುಖಾಂತರ ಇಲ್ಲಿ ಚಾಬಾರ್ ಪೋರ್ಟ್ ಇಂದ ಜೆಹದೀನ್ಗೆ ಹೋಗ್ಬೋದು, ಇರಾನ್ನ ಅಲ್ಲಿಂದ ನೆಕ್ಸ್ಟ್ ಕಾಬೂಲ್ಗೆ ಹೋಗ್ಬೋದು. ಇದಕ್ಕೋಸ್ಕರ ಮಾಡಿರತಕ್ಕಂಥ ವೆರಿ ಇಂಪಾರ್ಟೆಂಟ್ ಪೋರ್ಟ್ ಇದು ನೋಡಿ. ಇದು ನಮ್ಮ ನಾರ್ತ್ ಸಿ, ಇದು ನಾವು ಇಂಡಿಯಾ ಎಕನಾಮಿಕ್ ಕಾರಿಡಾರ್ ಡಿಸ್ಕಸ್ ಆಲ್ರೆಡಿ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋ. ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರು ಮಾಡಿದ್ದೀನಿ. ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನೋ ನಾರ್ತ್ ಇದು, ಸೌತ್ ಇದು. ಸೊ ಹೆಂಗಿದೆ ಇಲ್ಲಿ ನೋಡಿ, ಇಲ್ಲಿಂದ ಹೋಗ್ತಾ ಇರೋದು ಇದು ನಮ್ಮ ಈ ಒಂದು NSTC ಕಾರಿಡಾರು. ಇಲ್ಲಿಂದ ರಷ್ಯಾ, ಕ್ಯಾಸ್ಪಿಯನ್ ಸಮುದ್ರದಿಂದ ರಷ್ಯಾಕ್ ತನಕ ಹೋಗ್ತೀವಿ, ಸೇಂಟ್ ಪೀಟರ್ಸ್ಬರ್ಗ್. ಮತ್ತೆ ಈ ಕಡೆಯಿಂದನೂ ಕೂಡ ಒಂದು ಇದೆ ಕನೆಕ್ಟಿವಿಟಿ ಮಾಡ್ತಕ್ಕಂಥದ್ದು. ದಿಸ್ ಇಸ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರ್. ಇದು ನಮ್ಮ ನಾರ್ಮಲ್ ರೂಟ್ ಇದು. ಓಕೆ, ಇದರ ಭಾಗ ಆಗಿದೆಯಾ ಇದು? ಎಸ್ ಸರ್, ಇಲ್ಲಿಂದ ತಾನ ಹೋಗೋದು. ಇದನ್ನ ಯೂಸ್ ಮಾಡ್ಕೋಬೋದು ತಾನೆ ಅವರು ಇರಾನ್ ಮುಖಾಂತರ ಹೋಗೋಕ್ಕೆ. ಎಸ್, ಗೊತ್ತಿರಬೇಕಿದೆಲ್ಲ. ವಾಟ್ ಇಸ್ ದ ಮಹತ್ವ ಏನಿದೆ ಚಾಬಾರ್ ಪೋರ್ಟ್ದು? ನಾನು ನಿಮ್ಗೆ ಹೇಳಿದೆ ಪರ್ಯಾಯ ವ್ಯಾಪಾರ ಮಾರ್ಗ. ನಾನು ನಿಮ್ಗೆ ಇಲ್ಲಿ ಹೇಳಿದೆ ಇಲ್ಲಿ ನೋಡಿ, ಇದರ ಬದಲು ಇದು ಈಸಿ ಆಗುತ್ತೆ ನಮ್ಗೆ ರಷ್ಯಾ ತಲುಪಕ್ಕೆ. ಇದು ಎಷ್ಟು ದೂರ ಆಗುತ್ತೆ ಹಿಂಗಿಂದ ಹೋಗಿ ಹಿಂಗ್ ಬರಕ್ಕೆ? ಎಸ್, ಪರ್ಯಾಯ ವ್ಯಾಪಾರ ಮಾರ್ಗ ಅಲ್ವಾ. ಮತ್ತೆ ಪಾಕಿಸ್ತಾನ ಬೈಪಾಸ್ ಮಾಡತಕ್ಕಂಥ ಮಾರ್ಗ. ಪಾಕಿಸ್ತಾನ ಇಲ್ಲಿದೆ, ಪಾಕಿಸ್ತಾನನ ಯೂಸ್ ಮಾಡೋ ನೆಸಿಟಿನೇ ಇಲ್ಲ ಅಲ್ವಾ. ಇಲ್ಲಿ ನೋಡಿ,
ಹೇಳಿದೆ ಪಾಕಿಸ್ತಾನ, ಪಾಕಿಸ್ತಾನ ಬೇಕಾಗಿಲ್ಲ ನಮ್ಗೆ ಒಂದು. ಮತ್ತೆ ಇಲ್ಲಿ ಇರಾನ್, ರಷ್ಯಾ, ಮಧ್ಯ ಏಷ್ಯಾ, ಯುರೋಪ್ಗೆ ಸಮುದ್ರ ರೈಲು ರಸ್ತೆ ಮಾರ್ಗವಾಗಿ ಈಸಿಯಾಗಿ ಹೋಗ್ಬೋದು ನಮ್ಮ ನಾರ್ತ್ ಸೌತ್ ಕಾರಿಡಾರ್ ಮುಖಾಂತರ ಅಲ್ವಾ. ಮತ್ತೆ ಆರ್ಥಿಕ ಪ್ರಯೋಜನ ಕೂಡ ಇದೆ ಇದರಿಂದ ನಮ್ಗೆ, ಫ್ಯೂಯಲ್ ಉಳಿತಾಯ ಆಗುತ್ತೆ, ಮಾರುಕಟ್ಟೆ ವಿಸ್ತರಣೆಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಹ್ಯುಮನಿಟರಿ ನೆರವು, ಹ್ಯುಮನಿಟರಿ ಸಪೋರ್ಟ್ ಅಂತ ಕರಿತೀವಿ, ಮಾನವೀಯ ನೆರವು. ಅಫ್ಘಾನಿಸ್ತಾನದಲ್ಲಿ ಏನಾಯ್ತು ಅದಕ್ಕೆ ಮಾನವೀಯ ನೆರವು ಕೊಟ್ಟೆ, ಆತರ ಏನಾರ ಆದಾಗಲೂ ಕೂಡ ಇದರಿಂದ ಬೇಗ ನಾವು ತಲುಪಬಹುದು. ಮತ್ತೆ ಕಾರ್ಯತಂತ್ರ ಪ್ರಭಾವ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಪಕ್ಕ ನಮಗೆ ಗ್ವಾದರ್ ಪೋರ್ಟ್ ಇದೆ ಪಾಕಿಸ್ತಾನ, ಅದು ಚೀನಾ ನೋಡ್ಕೋತಾ ಇದೆ, ಹಾಗಾಗಿ ನಮ್ಗೆ ಇದು ಇಂಪಾರ್ಟೆಂಟ್. ಈ ಒಂದು ನಾವು ಏನು ಇಂಡಿಯನ್ ಓಷನ್ ಅಂತ ಕರಿತೀವಿ, ಸೊ ಆ ಒಂದು ಇದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವೆಲ್ಲ ನೀವು ಮೇನ್ಸ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಬರ್ತೀನಿ, ಇತ್ತೀಚಿನ ಸಚಿವ ಸರ್ವೇಕ್ಷಣ ಪ್ರಶಸ್ತಿ ಏನಾಯ್ತು, ಇದನ್ನ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾರೆ ಸ್ನೇಹಿತರೆ. ಆಕ್ಚುಲಿ ಇದು ಸ್ಟಾರ್ಟ್ ಆದಾಗ ನಮ್ಗೆ 2014 ನಂತರ ಒಂದು 3-4 ವರ್ಷ 5-6 ವರ್ಷ ಕೇಳ್ದೆ, ಈಗ ಕೇಳ್ತಾ ಇಲ್ಲ ಇದು, ಇದು ಬೇಕಾಗಿಲ್ಲ ಅನ್ಕೋತೀನಿ ನಾನು. ಬಟ್ ಸ್ಟಿಲ್ ಇದಕ್ಕೆ ನೀವೇ ಆನ್ಸರ್ ಮಾಡಿ, 2023 ಏನ್ ರಿಸಲ್ಟ್ ಬಂತು, ಯಾವ್ದು ಕಡಿಮೆ ಕ್ಲೀನರ್ಗೆ ಜೋಡಿಸಿ ಅಂತ, ಅಂದ್ರೆ ಹೈಯೆಸ್ಟ್ ಕ್ಲೀನ್ ಇಂದ ಲೋಯೆಸ್ಟ್ ಕ್ಲೀನ್ ಇಲ್ಲಿ ಕೊಟ್ಟಿರೋ ಆಪ್ಷನ್. ಇದು ನೀವೇ ಮಾಡ್ಕೋತೀರಾ ಅನ್ಕೋತೀನಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಬಟ್ ತಿಳ್ಕೊಳ್ಳಿ ಇದ್ರ ಬಗ್ಗೆ, ಎಸ್ಪೆಷಲಿ ಇದ್ರ ಬಗ್ಗೆ ಏನ್ ಕೇಳ್ತಾನೆ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂದೋರ್ ಫಸ್ಟ್, ಮುಂಬೈ ನೇವಿ, ವಿಶಾಖಪಟ್ಟಣ, ತಿರುಪತಿ. ಇದ್ರಲ್ಲಿ ಆಕ್ಚುಲಿ ನಾವು 3 ತರ ಕ್ಯಾಟಗರಿ ಮಾಡ್ತೇವೆ, ಒಂದು 10 ಲಕ್ಷಕ್ಕಿಂತ ಜಾಸ್ತಿ, 3-5 ಲಕ್ಷ ಕ್ಯಾಟಗರಿ ಒಂದು, ಮತ್ತೆ 3 ಲಕ್ಷ, ಒಂದು 10 ಲಕ್ಷಕ್ಕಿಂತ ಕಮ್ಮಿ, ಇನ್ನೊಂದು 10 ಲಕ್ಷಕ್ಕಿಂತ ಜಾಸ್ತಿ, ಈ ತರ 3-4 ಕ್ಯಾಟಗರಿ ಮಾಡ್ತೀವಿ. ಇಂಡೋರ್ ಸತತ 7 ಬಾರಿ ಪ್ರಶಸ್ತಿ, ಮೈಸೂರು ಬಿಡಿ, ಮೈಸೂರು ಈಗ ಟಾಪ್ 10 ಅಲ್ಲೂ ಇಲ್ಲ, 15 ಇಲ್ಲ ಅನ್ಕೋತೀನಿ ನಾನು, ಚೆಕ್ ಮಾಡಿ ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ರ್ಯಾಂಕ್ ಗಳು ಇವಾಗ ಕೇಳಲ್ಲ, ಯಾಕಂದ್ರೆ ಮೈಸೂರು ಇಲ್ವಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ರ್ಯಾಂಕ್ ಗಳು ಕೇಳಕ್ ಹೋಗಲ್ಲ. ಇದು ಯಾವ ಸಚಿವಾಲಯ ಬರುತ್ತೆ, ಮಿನಿಸ್ಟ್ರಿ ಆಫ್ ಏನ್ ಮತ್ತೆ ಅರ್ಬನ್, ಅದು ನಗರ ಮತ್ತು ವಸತಿ ಸಚಿವಾಲಯ, ಅರ್ಬನ್ ಅಂಡ್ ಹೌಸಿಂಗ್ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಅರ್ಬನ್ ಅಂಡ್ ಹೌಸಿಂಗ್ ಸಚಿವಾಲಯದಲ್ಲಿ ಬರುತ್ತೆ. ಓಕೆ, ಅದು ಗೊತ್ತಿರಬೇಕು, ರ್ಯಾಂಕ್ಸ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಕೇಳುವಂತ ಚಾನ್ಸಸ್ ಇರುತ್ತೆ, ಕಂಪೇರ್ ಮಾಡ್ಕೊಟ್ಟಿದ್ದೀನಿ ನೋಡಿ. ಮೈಸೂರು 2022 ನಮ್ಗೆ 8 ಇತ್ತು, ಈಗ 15 ಇಲ್ಲ ಅನ್ಕೋತೀನಿ, ಎಷ್ಟು ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡಿರುವ ಅಮಿನಿ ಕಲ್ಪಿನಿ ಪದಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಮಿನಿ ಕಲ್ಪಿನಿ ನೋಡಿ, ಇಲ್ಲಿ ಏನಾಯ್ತು ಅಂದ್ರೆ ಎರಡು ರೀತಿ ಸುದ್ದಿಯಲ್ಲಿ ಇತ್ತು. ಒಂದು, ಇಲ್ಲಿಗೆ ಫೈಬರ್ ಕೇಬಲ್ನ ಹಾಕ್ತಾ ಇದೀವಿ ನಾವು ಲಕ್ಷದ್ವೀಪಕ್ಕೆ, ಸೊ ಹಾಗಾದ್ರೆ ಇದು ಎಲ್ಲಿ ಬರುತ್ತೆ? ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶ ಜನವಸತಿ ದ್ವೀಪಗಳಿವೆ. ರೈಟ್ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಬೇರೆ ಆಪ್ಷನ್ ಓದಲ್ಲ ನಾನು, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಓಕೆ, ಇಲ್ಲಿ ಒಂದು ಲಕ್ಷದ್ವೀಪಕ್ಕೆ ಅವರು ಫೈಬರ್ ಕೇಬಲ್ ಹಾಕಿರೋದು, ಅಗಟ್ಟಿ ಅಮಿನಿ ಕಲ್ಪಿನಿ ಅಂತಕ್ಕಂತ ಲಕ್ಷದ್ವೀಪ ಇಲ್ಲಾಂಡ್ಗೆ ಒಂದು. ಇನ್ನೊಂದು, ಆಕ್ಚುಲಿ ನಾವು ನೋಡಿದ್ರೆ 11 ದ್ವೀಪ ಸಮೂಹ, 12 ಅಟಾಲ್, 3 ರೀಫ್ಸ್, 5 ನಮ್ಗೆ ಬಂಡೆಗಳಿರ್ತಕ್ಕಂಥ ದಂಡೆಗಳಿರ್ತಕ್ಕಂತ ದ್ವೀಪ ಸಮೂಹ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ, ಅವತ್ತು 36 ನಾವು ಇನ್ಹ್ಯಾಬಿಟೆಡ್ ಅಂತ ಹೇಳ್ತೀವಿ, ಅದರಲ್ಲಿ 11 ಜನವಸತಿ ಇದೆ ಅಂತ ಕೂಡ ಹೇಳ್ತೀವಿ. 43% ಜನ ಮುಸ್ಲಿಮರೇ ಇದರಲ್ಲಿ, ಹೆಚ್ಚಾಗಿ ಶಾಫಿ ಸುನ್ನಿ ಮತ್ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು. ಓಕೆ, ಇನ್ನು ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇದೊಂದೇ ಅಲ್ಲ, ಇನ್ನೊಂದು ಏನ್ ನ್ಯೂಸ್ ಅಲ್ಲಿ ಇತ್ತು, ಎಸ್ಪೆಷಲಿ ನ್ಯೂಸ್ ಅಲ್ಲಿ ಇದ್ದಿದ್ದು, ಇದಕ್ಕೆ ಒಂದು ಆಪ್ಟಿಕಲ್ ಫೈಬರ್ ಆಗ್ತಿವಿ ಅದೊಂದು ವಿಚಾರ, ಈ 11 ಐಲ್ಯಾಂಡ್ಸ್ ಗಳಿಗೆ ಅದೊಂದು ವಿಚಾರ ಒಂದ್ ಕಡೆ BSNL ಮುಖಾಂತರ. ಆದ್ರೆ ಇನ್ನೊಂದೇನು, ಮಾಲ್ಡೀವ್ಸ್ ಟಕ್ಕರ್ ಕೊಡಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಲಕ್ಷದ್ವೀಪಕ್ಕೆ ಹೋಗಿದ್ರು ಅಲ್ವಾ, ಲಕ್ಷದ್ವೀಪಕ್ಕೆ ಹೋಗಿದ್ರು, ಹಾಗಾಗಿ ಲಕ್ಷದ್ವೀಪನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪ್ ಬೇಸ್ ಕ್ವಶನ್ ಕೇಳ್ಬೋದು. ಓಕೆ ನೋಡಿ, ಲಕ್ಷದ್ವೀಪಕ್ಕೂ ಮತ್ತೆ ಇಲ್ಲಿ ಮಾಲ್ಡೀವ್ಸ್ ಇದೆ, ಮಾಲ್ಡೀವ್ಸ್ಗೂ ಮಧ್ಯೆ ಯಾವ್ದಿದೆ, 9 ಡಿಗ್ರಿ ಚಾನಲ್ ಇದೆ, 8 ಡಿಗ್ರಿ ಚಾನಲ್ ಬರುತ್ತೆ, ಎಲ್ಲಿ ಬರುತ್ತೆ ಹೇಳಿ ಕಮೆಂಟ್ ಮಾಡಿ, 8 ಡಿಗ್ರಿ ಚಾನಲ್ ಎಲ್ಲಿ ಬರುತ್ತೆ ಕಮೆಂಟ್ ಮಾಡಿ, ಯಾವ ಒಂದು ದ್ವೀಪಗಳ ನಡುವೆ ಬರುತ್ತೆ ಕಮೆಂಟ್ ಮಾಡಿ, ಕೇಳ್ಬೋದು ಇದನ್ನು ಕೂಡ. ನೋಡಿ ಇಲ್ಲಿ ಕೊಚ್ಚಿಯಿಂದ ಇದು 200 ಕಿಲೋಮೀಟರ್ ಇಂದ 420 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಓಕೆ, ಅಂಡ್ ಇದು ಒಂದು ಸಮೂಹ, ಇದೆಲ್ಲ ಒಂದೇ ಜಿಲ್ಲೆ ಇರೋದು, ಇದು ಕೇವಲ ಒಂದು ಜಿಲ್ಲೆ ಹೊಂದಿರೋ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ನೋಡಿ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಎಸ್ ಕರೆಕ್ಟ್, ಲಕ್ಷದ್ವೀಪ ಇದು ನಾನು ನಿಮಗೆ ಒಂದು ಮ್ಯಾಪ್ ಬೇಸ್ಡ್ ಕರೆಂಟ್ ಅಫೇರ್, ಇನ್ನೊಂದು ನಿಮಗೆ ಜಿಯೋಗ್ರಫಿ ಬೇಸ್ಡ್ ಭೂಗೋಳವಾಗಿ ಕೇಳ್ತೇನೆ ಭೂಗೋಳ. ನೋಡಿ ಇದು ಒಂದು ಜಿಲ್ಲೆ ಇರೋದು, ಮತ್ತೆ ಲಕ್ಷದ್ವೀಪ ಉಷ್ಣವಲಯ ಹವಾಮಾನ ಇದೆಯಾ ಅದರಲ್ಲಿ? ಎಸ್ ಇಂಪಾರ್ಟೆಂಟ್. ಇದು ಎಷ್ಟಿರುತ್ತೆ ಟೆಂಪರೇಚರ್ ರೇಂಜ್ ಕಮೆಂಟ್ ಮಾಡಿ ನೋಡೋಣ. ಲಕ್ಷದ್ವೀಪದಲ್ಲಿ ಯಾವುದೇ ಪರಿಶಿಷ್ಟ ಜಾತಿ ಸಮುದಾಯಗಳಿಲ್ಲ. ಹೌದು, ಕರೆಕ್ಟ್, ಎಲ್ಲ ಆಪ್ಷನ್ ಕರೆಕ್ಟ್. ಲಕ್ಷದ್ವೀಪದಲ್ಲಿ ಪರಿಶಿಷ್ಟ ಪಂಗಡದವರು ಇರದೆ ನಾವು ಕರಿತೀವಿ ಹೊರತು ಪರಿಶಿಷ್ಟ ಜಾತಿ ಅವ್ರು ಯಾರು ಇಲ್ಲ, ಅಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅವ್ರನ್ನ. ಅಂಡ್ ಲಕ್ಷದ್ವೀಪ ಅಂತ ತಕ್ಷಣ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕು ಅದರ ರಾಜಧಾನಿ ಕರವಟ್ಟಿ ಆಗಿರುತ್ತೆ. 11 ಜನವಸತಿ ದ್ವೀಪಗಳಿದೆ ಔಟ್ ಆಫ್ ಇದು, ಎಷ್ಟು ಸ್ಕ್ವೇರ್ ಕಿಲೋಮೀಟರ್, 37 ಚದರ ಕಿಲೋಮೀಟರ್ ಇದೆ ಅದು, 36 ದ್ವೀಪಗಳನ್ನು ಒಳಗೊಂಡಿರೋ ದ್ವೀಪ ಸಮೂಹ, ತುಂಬಾ ಇದೆ ಸಣ್ಣ ಸಣ್ಣ, ಬಟ್ ಎಲ್ಲದರಲ್ಲೂ ವಾಸಿಸಕ್ಕೆ ಯೋಗ್ಯತೆ ಇಲ್ಲ, ಅಲ್ಲಿ ಯೋಗ್ಯವಿಲ್ಲ. 36 ಪ್ರಮುಖವಾಗಿ ಅದರಲ್ಲಿ 11 ಜನವಸತಿಗಳಿದೆ. ಓಕೆ,
ನಮ್ಮ ಕೊಚ್ಚಿಯಿಂದ ಕೇರಳದ 220-440 kilometers ದೂರದಲ್ಲಿ ಇರ್ತಕ್ಕಂಥದ್ದು, ಅದು ಗೊತ್ತಿರಬೇಕು. ಇನ್ನು ಲಕ್ಷದ್ವೀಪಗೆ ಹೇಳೋದಾದ್ರೆ ಮಲಯಾಳಂ ಅಫಿಷಿಯಲ್ ಲ್ಯಾಂಗ್ವೇಜ್, ಅಲ್ಲಿ ಮಲಯಾಳಂ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಯಾವ ಯಾವ ಭಾಷೆ ಮಾತಾಡ್ತಾರೆ ಅಲ್ಲಿ, ಇಲ್ಲೆಲ್ಲ ಇದೆಯಲ್ಲ. ಇನ್ನೊಂದು ಅಫಿಷಿಯಲ್ ಅಲ್ಲಿಂದ ಲ್ಯಾಂಗ್ವೇಜ್ ಮಾತಾಡ್ತಾರೆ, ದ್ವೀಪ ಭಾಷಾ ಇಲ್ಲಿ ನೋಡಿ, ದ್ವೀಪ ಭಾಷಾ ಅಂಡ್ ಮಹಲ್ ಅಂತ ಕರಿತೀವಿ ಆ ದ್ವೀಪದ ಭಾಷೆ, ಅದನ್ನ ಮಾತಾಡ್ತಾರೆ. ಲಕ್ಷದ್ವೀಪನ ಅಂತ ಹೆಸರಿಟ್ಟಿದ್ದು ಫಸ್ಟ್ ನವೆಂಬರ್ 1973. ಇದು ಕೇರಳ ಹೈಕೋರ್ಟ್ ನ ಜೂರಿಡಿಷನ್ ಬರುತ್ತೆ, ಅದು ಗೊತ್ತಿರಬೇಕು. ಮತ್ತೆ ಇದರ ಒಂದು ತಾಪಮಾನ ನಿಮ್ಗೆ ಹೇಳಿದೆ 27 degrees to 32 degrees. ನಾನು ಹೇಳಿದೆ ಉಷ್ಣವಲಯದ ಹವಾಮಾನ ಇದೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಂಡ್ ಇಲ್ಲಿ ಅಕ್ಟೋಬರ್ ಇಂದ ಮಾರ್ಚ್ ತನಕ ಈ ದ್ವೀಪಕ್ಕೆ ಹೋಗ್ಬೋದು ನೀವು ಪ್ರವಾಸಿಗೆ. ಆಮೇಲೆ ತುಂಬಾ ಮಳೆ ಆದಿದಲ್ಲಿ ಇರುತ್ತೆ, ಹೋಗಕ್ಕಾಗಲ್ಲ. ಓಕೆ, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪಟ್ಟಿ 1956 ಪ್ರಕಾರ ಇಲ್ಲಿ ಯಾವುದೇ ಪರಿಶಿಷ್ಟ ಜಾತಿಗಳಿಲ್ಲ, ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಪ್ರಪಂಚದ ಮೊದಲ ಸೌತೆಕಾಯಿ ಸಂರಕ್ಷಣಾ ಪ್ರದೇಶ ಇಲ್ಲಿದೆ. ಯಾವುದು? ಸಮುದ್ರ ಸೌತೆಕಾಯಿ ಸಂರಕ್ಷಣಾ ಪ್ರದೇಶ, ಡಾಕ್ಟರ್ ಕೆ ಮೊಹಮ್ಮದ್ ಕೋಯಾ ಸಮುದ್ರ ಸೌತೆಕಾಯಿ, ಸಿ ಕುಕುಂಬರ್ ಅಂತ ಕರಿತೀವಿ. 2020 ಘೋಷಣೆ ಮಾಡ್ತೇವೆ, ಪ್ರಪಂಚದ ಮೊದಲನೇದಿದು, ಅದು ಗೊತ್ತಿರಬೇಕು. ನೋಡಿ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಇವತ್ತೇ ಒಂದಿಷ್ಟು ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ತುಂಬಾ ಇಂಪಾರ್ಟೆಂಟ್ ಇದೆ ಮೇನ್ ಕರೆಂಟ್ ಅಫೇರ್ಸ್, ನೋಡೋಣ. ಕೆ ಎಸ್ ಎಕ್ಸಾಮ್ ತನಕ ಆಲ್ಮೋಸ್ಟ್ ಎಲ್ಲ ಮುಗಿಸೋಣ. ನಾನು ಪ್ಲೇಲಿಸ್ಟ್ ಕೊಡ್ತೀನಿ, ರಿವಿಷನ್ ಮಾಡಿ. ಬೇರೆ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಇನ್ನೂ ತುಂಬಾ ಇಂಪಾರ್ಟೆಂಟ್, ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಎಲ್ಲ ಸ್ಟಾರ್ಟಿಂಗೇ ಮುಗಿಸಿದ್ದೀನಿ. ಪ್ಲೇಲಿಸ್ಟ್ ಲಿಂಕ್ ಇದೆ ಕೆ ಎಸ್ದು, ಅಲ್ಲಿ ಹೋಗಿ ಪ್ರೀವಿಯಸ್ ವಿಡಿಯೋಸ್ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ.